ಇವತ್ತಿನ ಅತ್ಯಂತ ಐತಿಹಾಸಿಕವಾದಂತಹ ಈ ತೀರ್ಪು ಆ ಜಾರಿಗೆ ಬಂದಂಗೆ ಕಾಣಿಸ್ತಾ ಇದೆ. ಈ ಜಡ್ಜ್ಮೆಂಟಲ್ಲಿ ಏನೇನಿದೆ ಅನ್ನೋದು ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಜಸ್ಟಿಸ್ ಕೆಹರ್ ತಮ್ಮ ಆದೇಶದಲ್ಲಿ ಹೇಳಿದ್ದು ಇಷ್ಟೇನೇ, ತ್ರಿವಳಿ ತಲಾಕ್ ಭಾರತದಲ್ಲಿ ಇಸ್ಲಾಂ ವೈಯಕ್ತಿಕ ಕಾನೂನಿನ ಅವಿಭಾಜ್ಯ ಅಂಗ. ಎಕ್ಸಾಕ್ಟ್ಲಿ ದಿ ಆರ್ಗ್ಯುಮೆಂಟ್ ಮೇಡ್ ಬೈ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್. ಕಪಿಲ್ ಸಿಬಲ್ ರೆಪ್ರೆಸೆಂಟ್ ಮಾಡಿದ್ರು ಅವರನ್ನ, ಅವ್ರು ಹೇಳ್ತಾ ಇದ್ದಿದ್ದು ಅವಿಭಾಜ್ಯ ಅಂಗ. ತ್ರಿಪಲ್ ತಲಾಕ್ ಪದ್ಧತಿ ದೀರ್ಘಕಾಲದಿಂದ ಆಚರಣೆಯಲ್ಲಿದೆ, ನಾಟ್ ಎಕ್ಸಾಕ್ಟ್ಲಿ ದೀರ್ಘಕಾಲ, 1400 ವರ್ಷಗಳ ಇತಿಹಾಸಕ್ಕೆ ಕೈ ಹಾಕಿದ್ರು. ಇದರೊಳಗಡೆಯಲ್ಲಿ ಆರ್ಗ್ಯುಮೆಂಟ್ಸ್ ಅಲ್ಲಿ ಇದನ್ನ ತಂದಿದ್ರು, 1400 ವರ್ಷಗಳ ಇತಿಹಾಸದಲ್ಲಿ ಇದಕ್ಕೆ ಕೈ ಹಾಕಿಲ್ಲ ನಾವು, ಇದು ನಮ್ಮ ನಂಬಿಕೆ, ಇದು ನಮ್ಮ ಪದ್ಧತಿ, ಇದು ನಮ್ಮ ಆಚರಣೆ, ಈ ಆಚರಣೆಯನ್ನು ಕಾನೂನಾತ್ಮಕವಾಗಿ ನೀವು ಕಟ್ಟಿ ಹಾಕುವುದಕ್ಕೆ ಸಾಧ್ಯವಿಲ್ಲ, ಶಾಸನಗಳು ಒಳಕ್ಕೆ ಬರುವಂತಿಲ್ಲ, ನ್ಯಾಯಾಲಯಗಳು ಇದಕ್ಕೆ ನೀವು ಡಿಕ್ಟೇಷನ್ ಅನ್ನು ಕೊಡಕೂಡದು ಅನ್ನೋದು ವಾದದ ಭಾಗ ಆಗಿತ್ತು. ಹೆಚ್ಚು ಕಡಿಮೆ ಜಸ್ಟಿಸ್ ಕೆಹರ್ ಅದನ್ನು ಒಪ್ಪಿದ್ರು. ತ್ರಿವಳಿ ತಲಾಕ್ ಮೂಲಭೂತ ಹಕ್ಕಿನ ಸಂವಿಧಾನದಾದಂಥ ವಿಧಿಗಳಾದ 14, 15 ಹಾಗೂ 25 ಉಲ್ಲಂಘನೆಯಲ್ಲ ಅನ್ನೋ ಮಾತನ್ನು ತಂದರು. 14, 15 ಮತ್ತು 25 ಸಂವಿಧಾನದ ಕಲಂಗಳು ಎಸೆನ್ಷಿಯಲಿ ದೆ ಡೀಲ್ ವಿತ್ ರಿಲಿಜಿಯಸ್ ಫ್ರೀಡಮ್ಗಳು. ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 25 ಸಂವಿಧಾನದ ಕಲಂ 25 ಬರುವಂಥದ್ದು ಬಹಳ ಸರಳವಾಗಿ ಬರುತ್ತೆ, ಬಹಳ ಸ್ಪಷ್ಟವಾಗೂ ಇದೆ. ಅದರಲ್ಲಿ ರೈಟ್ ಟು ಪ್ರಾಕ್ಟೀಸ್ ಒನ್ಸ್ ಓನ್ ರಿಲಿಜನ್ ಅಂತ ಬರುತ್ತೆ. ಹಾಗಾಗಿ ಅದರ ಮಧ್ಯಪ್ರವೇಶ ಆಗ್ತಾ ಇಲ್ಲ ಇದರಲ್ಲಿ. ಅದೇ ಇಶ್ರತ್ ಬಾನು ಮತ್ತು ಇತರರ ಪೆಟಿಷನಿನ ಅಂದರೆ ಅವರ ಅರ್ಜಿದಾರರ ಮೂಲ ಆಕ್ಷೇಪ ಆಗಿತ್ತು. ನನ್ನ ಹಕ್ಕನ್ನು ಕಸಿದುಕೊಳ್ಳುಕ್ಕೆ ಸಂವಿಧಾನವಾಗಿ ಇವರಿಗೆ ಹಕ್ಕಿಲ್ಲ ಯಾವುದೇ ಮುಸ್ಲಿಂ ಗಂಡಸರಿಗೆ ಅನ್ನೋ ಒಂದು ವಾದ ಆಗಿತ್ತು, ಅಥವಾ ತಲಾಖ ಪದ್ಧತಿಗೆ ಪ್ರಾಕ್ಟೀಸ್ಗೆ ಅಂತಿತ್ತು. ಆದರೆ ಜಸ್ಟಿಸ್ ಕೆಹರ್ ಅದನ್ನು ಪಾಸಿಬಲಿ ಒಪ್ಪಿದ್ರು ಎಸ್ ಅಂತ. ಆದರೆ ತ್ರಿವಳಿ ತಲಾಖ್ ಪದ್ಧತಿ ಸೈದ್ಧಾಂತಿಕ ಮುಸ್ಲಿಂ ರಾಷ್ಟ್ರಗಳಲ್ಲೂ ಆಚರಣೆಯಲ್ಲಿಲ್ಲ. ಇದನ್ನು ಜಸ್ಟಿಸ್ ಕೆಹರ್ ಕೋರ್ಟ್ ಮಾಡ್ತಾ ಹೋದರು. ದಿ ಮೇಜರ್ ಪಾಯಿಂಟ್ ಆಫ್ ದಿ ತಲಾಖ್ ಆರ್ಗ್ಯುಮೆಂಟ್ ಆ್ಯಕ್ಚುಲಿ ಗ್ರೌಂಡ್ ಆಗಿದ್ದೇನೆ ನನ್ನ ಲೆಕ್ಕಾಚಾರದಲ್ಲಿ ಎರಡು ವಿಚಾರಗಳ ಮೇಲೆ. ಎ, ನಂಬರ್ 1, ಸಾಂವಿಧಾನಿಕವಾಗಿ ಇದ್ದ ಹಕ್ಕನ್ನು ಮುಸ್ಲಿಂ ಮಹಿಳೆಯರಿಗೆ ನೀವು ಕಸ್ಕೊಳ್ಳೋಂಗಿಲ್ಲ ಅಂತ ಬಂತು, ವಿಚ್ ಇಸ್ ಅಂಡರ್ ಆರ್ಟಿಕಲ್ 14, 15, 12 and 25. ನಂಬರ್ 2, ಯಾವ ಮುಸ್ಲಿಂ ರಾಷ್ಟ್ರಗಳಿವೆ, ಒಂದು 20, 25 ರಾಷ್ಟ್ರಗಳ ಹೆಸರನ್ನ ಕೊಡ್ತಿದ್ರು. ಮುಂದೆ ನಾನು ವಿವರಗಳನ್ನು ನಿಮಗೆ ಕೊಡ್ತೀನಿ ಯಾವ್ಯಾವ ದೇಶದಲ್ಲಿ ಏನೇನಿದೆ ಅನ್ನೋದನ್ನು. ಆ ರಾಷ್ಟ್ರಗಳಲ್ಲೇ ಇಲ್ಲದಿರುವಂಥ ಪದ್ಧತಿಯನ್ನು ಇಲ್ಲಿ ಹೇಗೆ ಜಾರಿಗೆ ತರ್ತೀರಿ, ಬೀಯಿಂಗ್ ಎನ್ ಇಂಡಿಪೆಂಡೆಂಟ್ ಕಂಟ್ರಿ, ಎ ಡೆಮೊಕ್ರೆಟಿಕ್ ಕಂಟ್ರಿ, ಎ ಸೆಕ್ಯುಲರ್ ಕಂಟ್ರಿ ಅನ್ನೋ ಕ್ವಶನ್ನನ್ನು ಪ್ರಾಥಮಿಕವಾಗಿ ಪ್ರಶ್ನೆ ಎತ್ತಿದ್ರು. ಅದರ ಪರಿಣಾಮವಾಗಿ ಒಂದು ಫಂಡಮೆಂಟಲ್ ಪಾಯಿಂಟ್ ಮೇಲೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನವನ್ನು ಮಾಡಿತು. ದಟ್ ಈಸ್, ತಲಾಖ್ ಎಂಬುದು ಫಂಡಮೆಂಟಲ್ ಬಿಲೀಫ್ ರಿಲಿಜನ್ ಇಂದು ಕಾನ್ಸ್ಟಿಟ್ಯೂಷನ್ನಿನ ವ್ಯಾಪ್ತಿಯೊಳಕ್ಕೆ ಬರುತ್ತಾ ಬರಲ್ವಾ ಅನ್ನೋದು. ಕಾನೂನು ರೂಪಿಸುವ ವೇಳೆ ಮುಸ್ಲಿಂ ವೈಯಕ್ತಿಕ ಕಾನೂನನ್ನು ಸರ್ಕಾರ ಪರಿಗಣಿಸಬೇಕು ಅಂತ ಹೇಳಿದ್ರು ಕೆಹರ್. ಅಫ್ಕೋರ್ಸ್ ಒಪ್ಕೊಳ್ಬೋದು, ಯಾಕಂದರೆ ಈಗ ನಾಳೆ ಕಾನೂನನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅನ್ನೋದಾದರೆ ಆಗ ಆ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಅಭಿಪ್ರಾಯಗಳನ್ನು ಪರಿಗಣಿಸಬೇಕು ಜಡ್ಜ್ಮೆಂಟ್ ಪ್ರಕಾರ. ಕಾನೂನು ರೂಪಿಸುತ್ತಲಾಗಿ 6 ಟೈಮ್ ಕೊಟ್ಟರು. ಅಬ್ದುಲ್ ನಜೀರ್, ಜಸ್ಟಿಸ್ ಅಬ್ದುಲ್ ನಜೀರು ಭಾಳ ಕ್ವಿಕ್ ಆಗಿ ಹೇಳ್ತಾ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಜೆ ಎಸ್ ಕೆಹರ್ ಆದೇಶವನ್ನು ಅಬ್ದುಲ್ ನಜೀರ್ ಬೆಂಬಲಿಸಿ ಸಹಿಯನ್ನು ಹಾಕಿದ್ದಾರೆ. ಅಲ್ಲಿಗೆ ಅಬ್ದುಲ್ ನಜೀರ್ ಹಾಗೂ ಜಸ್ಟಿಸ್ ಕೆಹರ್ ಒಂದು ಜಡ್ಜ್ಮೆಂಟನ್ನು ಬರೆದಂಗೆ ಕಾಣಿಸ್ತಾ ಇದೆ. ದಟ್ ಈಸ್ ಎ ಕನ್ಕರಿಂಗ್ ಟು ಜಡ್ಜ್ಮೆಂಟ್ ವಿಚ್ ಬೋತ್ ಆಫ್ ದೆಮ್ ಹ್ಯಾವ್ ರಿಟನ್. ದಿಸ್ ಇಸ್ ಪಾಸಿಬಲ್. ಒಂದೇ ಜಡ್ಜ್ಮೆಂಟನ್ನು ಎಲ್ಲರೂ ಸಪ್ರೇಟಾಗಿ ಬರೀಬೇಕು ಅಂತ ಹೇಳೋ ನಿಯಮನೂ ಇಲ್ಲ, ಬರೀಬಾರ್ದು ಅಂತಾನು ನಿಯಮನೂ ಇಲ್ಲ. ಹಾಗಾಗಿ ಇಬ್ಬರು ನ್ಯಾಯಮೂರ್ತಿಗಳು ಒಂದು ತೀರ್ಪನ್ನು ಪರಸ್ಪರ ಒಪ್ಪಿ ಬರೆದಿದ್ದಾರೆ, ಅದರ ಜಿಸ್ಟು ಅದು. ಇನ್ನು ಜಸ್ಟಿಸ್ ಕುರಿಯನ್ನ ನೇರವಾಗಿ ತಮ್ಮ ವಾದವನ್ನು ಸಪರೇಟ್ ಆಗಿ ಮಂಡಿಸಿದ್ದಾರೆ. ಕಾರಣ ಜಡ್ಜ್ಗಳಿಗೆ ಈ ಸಾಂವಿಧಾನಿಕ ಪೀಠಗಳಲ್ಲಿ ಒಂದು ಅವಕಾಶ ಇದೆ ಕಾನೂನಾತ್ಮಕವಾಗಿ. ಅದೇನೆಂದರೆ ಜಡ್ಜ್ಗಳು ಯಾರು ಒಪ್ಪಿಲಿ ಒಪ್ಪದೇ ಇರಲಿ ತಮ್ಮ ಅಭಿಪ್ರಾಯವನ್ನು ಪ್ರತ್ಯೇಕವಾಗಿ ನಮೂದಿಸೋದಕ್ಕೆ ಜಾಗ ಇದೆ. ಬಿಕಾಸ್ ದೀಸ್ ಆರ್ ಆಲ್ ಹಿಸ್ಟಾರಿಕಲ್ ಜಡ್ಜ್ಮೆಂಟ್ಸ್ ಟು ಬಿ ರೆಫರ್ಡ್ ಇನ್ ಫ್ಯೂಚರ್. ಮುಂದೆ ಭಾಳ ಕೇಸ್ಗಳಲ್ಲಿ ಇದು ಪ್ರಸ್ತಾಪವಾಗ್ತಾ ಹೋಗ್ತಾ ಇರುತ್ತವೆ. ಹಾಗಾಗಿ ಜಸ್ಟಿಸ್ ಕುರಿಯನ್ ಸೆಟ್ ಕುರಿಯನ್ ಹೇಳಿದ್ರು, ತ್ರಿವಳಿ ತಲಾಖ್ನ ಕುರಾನ್ನ ಮೂಲಭೂತ ತತ್ವಗಳಿಗೆ ವಿರುದ್ಧವಾಗಿದೆ, ಇದು ಶರಿಯತ್ನ ಸ್ಪಷ್ಟ ಉಲ್ಲಂಘನೆ. ಎಕ್ಸಾಕ್ಟ್ಲಿ ದ ಪಾಯಿಂಟ್ ಪೆಟಿಷನರ್ಸ್ ರೈಸ್ ಮಾಡಿದ್ದು, ಅರ್ಜಿದಾರರು ರೈಸ್ ಮಾಡಿದ್ದು, ಎ, ಸಾಂವಿಧಾನಿಕವಾಗಿ ನನ್ನ ಹಕ್ಕನ್ನು ಕಸ್ಕೋತಾ ಇದ್ದೀರಿ ಅನ್ನೋದು ಅರ್ಜಿದಾರರ ವಾದ. ನಂಬರ್ 2, ಯಾವುದನ್ನು ಕುರಾನ್ ಅಥವಾ ಶರಿಯತ್ ಲಾ ಕಾನೂನು ಪ್ರಕಾರ ನೀವು ಹೇಳ್ತಾ ಇದ್ದೀರೋ ಅದರ ಒಳಗೆ ಇದಿಲ್ಲ, ಇದಿಲ್ಲದಿರುವುದನ್ನು ಇದೇ ಎಂದು ಬಿಂಬಿಸಿ ಜಾರಿಗೆ ತರಲಾಗ್ತಾ ಇದೆ ಅನ್ನೋದು ಅರ್ಜಿದಾರರ ವಾದವಾಗಿತ್ತು. ಅದನ್ನು ಜಸ್ಟಿಸ್ ಕುರಿಯನ್ ಒಪ್ಪಿಕೊಂಡ್ರು. ತ್ರಿವಳಿ ತಲಾಖ್ ಮುಸ್ಲಿಂ ಧರ್ಮದ ಅವಿಭಾಜ್ಯ ಅಂಗವಲ್ಲ. ಎಕ್ಸಾಕ್ಟ್ಲಿ ದಿಸ್ ಅ ಪ್ರಿನ್ಸಿಪಲ್ ಪಾಯಿಂಟ್, ಪ್ರಾಥಮಿಕವಾದ ಅಂಶ. ಈ ಅಂಶದ ಮೇಲೆ ಇಡೀ ಪೆಟಿಷನಿನ ಚರ್ಚೆ ಆ್ಯಕ್ಚುಲಿ ಸ್ಟಾರ್ಟ್ ಆಯಿತು. ಡಸ್ ಇಟ್ ಬಿಕಮ್ ಎ ಫಂಡಮೆಂಟಲ್ ಒನ್ ಅನ್ನೋದನ್ನೇ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಮಾಡಿದ್ದು. ಅದರ ಮೇಲೆ ನೋಟಿಸ್ಗಳು ಸರವಾಗಿದ್ದು ಆ್ಯಕ್ಚುಲಿ ಇನಿಷಿಯಲ್ ಡೇಸ್ನಲ್ಲಿ. ಅದನ್ನು ಜಸ್ಟಿಸ್ ಕುರಿಯನ್ ಒಪ್ಪಲಿಲ್ಲ, ಅದು ಅಂಗವಲ್ಲ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ರು. 1937 ಕಾಯ್ದೆಯ ಉದ್ದೇಶ ಶರಿಯತ್ ಕಾನೂನಿನ ಮುಸ್ಲಿಂ ಮೂಲಕ ಮುಸ್ಲಿಮರನ್ನ ಆಳುವುದು. ಶರಿಯತ್ ಪ್ರಕಾರ ತ್ರಿವಳಿ ತಲಾಖ್ ಕೆಟ್ಟದ್ದು, ಹೀಗಾಗಿ ಅದು ಕೆಟ್ಟ ಕಾನೂನು ಅಂತ ಜಸ್ಟಿಸ್ ಶ್ರೀ
ಕುರಿಯನ್ ತಮ್ಮ ಅಭಿಪ್ರಾಯವನ್ನ ಮಂಡನೆ ಮಾಡಿದರು. ಇನ್ನು ಜಸ್ಟಿಸ್ ರಾಯಿಂಗ್ಟನ್ ನಾರಿಮನ್ 1937 ತುರಿತನ ಮಾನ್ಯ ಅವರು ಸೇಮ್ ಅದನ್ನೇ ಹೇಳಿದ್ದಾರೆ ಹೆಚ್ಚು ಕಡಿಮೆ. ಸಂವಿಧಾನದ 25ನೇ ವಿಧಿ, ದಿಸ್ ಇಸ್ ವೇರ್ ದ ಟ್ರಬಲ್ ಈಸ್ ಅಂತ ಕಾಣುತ್ತೆ ನನಗೆ ಮುಂದೆ. ಸಂವಿಧಾನದ 25ನೇ ವಿಧಿಯ ಧಾರ್ಮಿಕ ಹಕ್ಕು ವ್ಯಾಪ್ತಿಗೆ ತ್ರಿವಳಿ ತಲಾಕ್ ಒಳಪಡುವುದಿಲ್ಲ ಅಂತ ಜಸ್ಟಿಸ್ ನಾರಿಮನ್ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಈ ಪಾಯಿಂಟ್ ಈಗ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ಮುಂದೆ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಲೀಡ್ ಆಗತ್ತಾ, ಪಾಲಿಗ್ಯಾಮಿಗೆ ಲೀಡ್ ಆಗತ್ತಾ, ಮಕ್ಕಳ ಹಕ್ಕುಗಳ ವಿಚಾರದಲ್ಲಿ ತಾಯಿ ಮತ್ತು ತಂದೆಯ ಮಧ್ಯೆ ಇರಬಹುದಾದ ವಿಚಾರಗಳಲ್ಲಿ ಲೀಡ್ ಆಗತ್ತಾ, ಆಸ್ತಿಗಳನ್ನು ಹಂಚುವ ವಿಚಾರದಲ್ಲಿ ಲೀಡ್ ಆಗತ್ತಾ ಅನ್ನೋ ಲಾರ್ಜರ್ ಕ್ವಶನ್ಸ್ ರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆರ್ಟಿಕಲ್ 25ನ ಕ್ಲಾರಿಫೈ ಮಾಡ್ದಂಗೆ ಕಾಣಿಸ್ತಾ ಇದೆ ಸುಪ್ರೀಂ ಕೋರ್ಟ್. ತ್ರಿವಳಿ ತಲಾಖ್ ಮೂಲಭೂತ ಹಕ್ಕಿನ ಉಲ್ಲಂಘನೆ, ಸಂವಿಧಾನ ವಿರೋಧಿಯ ಕಾನೂನು ಅನ್ನೋದನ್ನು ಜಸ್ಟಿಸ್ ರಾಯಿಂಗ್ಟನ್ ನಾರಿಮನ್ ಹೇಳಿದ್ರು. ಇನ್ನು ಯು ಲಲಿತ್ ಬಹಳ ಸರಳವಾಗಿ ಇಟ್ಟರು ಈ ಪ್ರಶ್ನೆಯನ್ನು. ನ್ಯಾಯಮೂರ್ತಿ ರಾಯಿಂಗ್ಟನ್ ನಾರಿಮನ್ ಹಾಗೂ ಕುರಿಯನ್ ಜೋಸೆಫ್ ಮಾಡಿದ ಎಲ್ಲ ಅಭಿಪ್ರಾಯಗಳನ್ನು ಜಸ್ಟಿಸ್ ಯು ಲಲಿತ್ ಒಪ್ಪಿ ಸಹಿ ಹಾಕಿದ್ರು. ಅಲ್ಲಿ ನಜೀರ್ ಹ್ಯಾಕ್ ಸೈನ್ ಹಾಕಿದ್ರು, ಹಾಗೆ ಇಲ್ಲಿ ಯು ಲಲಿತ್ ಸೈನ್ ಹಾಕಿದ್ರು. ಇದರ ಪರಿಣಾಮ 3 ಜಡ್ಜ್ಗಳು ಒಂದು ಕಡೆ ಆಯಿತು, 2 ಜಡ್ಜ್ಗಳು ಒಂದು ಕಡೆ. ಇನ್ಫ್ಯಾಕ್ಟ್ ಐ ವಿಲ್ ಗಿವ್ ಒನ್ ಬಿಗ್ ಡ್ರಾಮಾ. ಬಿಗ್ ಡ್ರಾಮಾ ತಕ್ಷಣ ವಿರಾಮ ಇದೆ. ವಿರಾಮ ಆದ ಕೂಡಲೇ ಗೆಸ್ಟ್ಗಳು ನೇರವಾಗಿ ಒಳಕ್ಕೆ ಬರ್ತಾ ಇದ್ದಾರೆ. 4 ಗೆಸ್ಟ್ಗಳು ಈಗಾಗಲೇ ನನ್ನ ಜೊತೆ ತಯಾರಿ ಇದ್ದಾರೆ. ಅಫ್ಕೋರ್ಸ್ ಇಟ್ ಇನ್ಕ್ಲೂಡ್ಸ್ ಒನ್ ಆಫ್ ಮೈ ಓಲ್ಡ್ ಫ್ರೆಂಡ್. ಲೆಟ್ ಮೀ ಸಿ ಹೌ ಹಿ ವಿಲ್ ಬಿ ಏಬಲ್ ಟು ಡಿಫೆಂಡ್ ಇಸ್ ಆರ್ ಅಪ್ ಇದು ಯಾವ ಆರ್ಗ್ಯುಮೆಂಟ್ ಪ್ಲೇಸ್ ಮಾಡ್ತಾನೆ. ಇವತ್ತು ಬೆಳಿಗ್ಗೆ ಹಾಗೆ ನೋಡಿದ್ರೆ 10:30 ಭಾರತದ ಬಹುತೇಕರ ಕಣ್ಣು ಸುಪ್ರೀಂ ಕೋರ್ಟ್ ಮೇಲಿತ್ತು. ಅದರಲ್ಲೂ ನಾನು ಕಂಡು ನೋಡರಿಯದಂತಹ ದೃಶ್ಯ, ಯಾವುದೋ ಸಣ್ಣ ಪುಟ್ಟ ಫ್ಯಾಮಿಲಿ ವ್ಯಾಜ್ಯಗಳಾದಾಗ ನಾನು ಮುಸ್ಲಿಂ ಮಹಿಳೆಯರು ಮುಂದೆ ಬಂದು ಆರ್ಗ್ಯೂ ಮಾಡೋದನ್ನು ನಾನು ನೋಡಿದ್ದೀನಿ ಆ್ಯಸ್ ಎ ರಿಪೋರ್ಟರ್. ನಾನು ಅಂದರೆ ಅಧಿಕಾರಿಗಳ ಜೊತೆಯೋ, ಶಾಸಕರುಗಳ ಜೊತೆಯೋ, ಮತ್ತೊಬ್ಬರ ಜೊತೆಯೋ ಮತ್ತೊಂದು. ಆದರೆ ಇವತ್ತು ನಾನು ನೋಡಿದಂತಹ ದೃಶ್ಯ ಮಾತ್ರ ಇಟ್ ವಾಸ್ ಸಿಂಪ್ಲಿ ಅನ್ಬಿಲೀವಬಲ್ ಟು ಮಿ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ವಿಮೆನ್ ಹೂ ಫಸ್ಟ್ ಟೈಮ್ ಪ್ರಾಬಬ್ಲಿ ಟಿ ವಿ ಮುಂದಕ್ಕೆ ಬರ್ತಾ ಇರ್ಬೋದು, ಅವರೆಲ್ಲ ಕ್ಯಾಮ್ರಾಗಳ ಮುಂದಕ್ಕೆ ಅನಿಸುತ್ತೆ. ದೇವರ್ ಸೋ ಹ್ಯಾಪಿ ಡಿಸ್ಕಸಿಂಗ್ ಇಶ್ಯೂ. ಆದರೆ ಆ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಆಗಿದ್ದು 10:30. ಸರಿಯಾಗಿ 10:30 ಇವತ್ತಿನ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಓದಲಿಕ್ಕೆ ಪ್ರಾರಂಭ ಮಾಡಿತು. 10:30 ತೀರ್ಪು ಓದಲು ಪ್ರಾರಂಭ ಮಾಡಿದ್ದು ಮೊದಲು ಜಸ್ಟಿಸ್ ಕೆ ಆರ್ ಅವರು, ಮುಖ್ಯ ನ್ಯಾಯಮೂರ್ತಿಗಳು. ಬಿಕಾಸ್ ಆಫ್ ದಿ ಸೀನಿಯಾರಿಟಿ, ಅವರ ಹಿರಿತನದ ಆಧಾರದ ಮೇಲೆ ಅವರು ತಮ್ಮ ತೀರ್ಪನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ರು. ಸುಮಾರು 10:37 ಮೊದಲನೆಯ ಮಾಹಿತಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದ ಆವರಣಗಳಿಂದ, ಕೋರ್ಟ್ ಆವರಣದಿಂದ ಹೊರಕ್ಕೆ ಬರೋಕ್ಕೆ ಪ್ರಾರಂಭ ಆಯಿತು. ಅಫ್ಕೋರ್ಸ್ ಇವತ್ತಿನ ದಿನದ ಗ್ರೇಟೆಸ್ಟ್ ಟೆಕ್ನಾಲಜಿ ಆಫ್ ಮೊಬೈಲ್ಗಳಲ್ಲಿ ಅಂತ ಕಾಣುತ್ತೆ. ದಿ ಫಸ್ಟ್ ಇಂಪ್ರೆಷನ್ ಗ್ಯಾದರ್ಡ್ ಔಟ್ಸೈಡ್ ಅಂತಂದರೆ ಸುಪ್ರೀಂ ಕೋರ್ಟ್ ತಲಾಖನ್ನು ಎತ್ತಿ ಹಿಡಿದಿದೆ ಅಂತ ಬಂದ್ಬಿಡ್ತು. ಅಂದರೆ ಜಸ್ಟಿಸ್ ಕೆಹರ್ ಓದ್ತಾ ಇದ್ದಿದ್ದನ್ನೇ ಹಿಡ್ಕೊಂಡಿದ್ದಂತಹ ಮಾಧ್ಯಮಗಳು. ನನಗಿನ್ನೂ ನೆನಪಿದೆ, ಹಿಂದೆ ಜಯಲಲಿತಾಗೆ ಬೇಲ್ ವಿಚಾರ ಬಂದಾಗ ಹಿಂಗೆ ಆಗಿತ್ತು. ಎ ಡಿ ಎಂ ಕೆ ವರ್ಕರ್ಸ್ ಇಲ್ಲಿ ಪಟಾಕಿ ಹೊಡೆದುಬಿಟ್ಟು ಜೈ ಅಂತ ಕೂಗ್ತಾ ಇದ್ರು ವಿಧಾನಸೌಧ ಮುಂದೆ. ಆದರೆ ದ ಜಡ್ಜ್ ಹ್ಯಾಡ್ ನಾಟ್ ರೆಡ್ ಇಸ್ ಜಡ್ಜ್ಮೆಂಟ್ ಫುಲ್ಲಿ, ತನ್ನ ಜಡ್ಜ್ಮೆಂಟನ್ನು ಪೂರ್ತಿ ಓದಿರಲಿಲ್ಲ ಅವರು. ಆರಂಭದ ಜಡ್ಜ್ಮೆಂಟ್ ಕೇಳಿದ್ರು, ಪಟಾಕಿ ಹೊಡೆದ್ರು, ಎಂಡಲ್ಲಿ ಅವರು ಹಿ ಡಿನೈಡ್ ದ ಬೇಲ್ ಟು ಹರ್. ಹಾಗಾಗಿ ಇಲ್ಲೇನಾಯಿತು ಅಂದರೆ 36ನೇ ನಿಮಿಷ ಅಥವಾ 37ನೇ ನಿಮಿಷ ಇರಬೇಕು. ನಾನೂ ನೋಡ್ತಾ ಇದ್ದೆ, ಎಲ್ಲ ಮಾಧ್ಯಮಗಳಲ್ಲಿ ಬರೋಕ್ಕೆ ಪ್ರಾರಂಭ ಆಗಿದ್ದು ಸುಪ್ರೀಂ ಕೋರ್ಟ್ ಅಪೆಲ್ಸ್ ತಲಾಖ್ ಅಂತ ಬಂದುಬಿಡ್ತು. ಬಿಕಾಸ್ ಜಸ್ಟಿಸ್ ಕೆಹರ್ ಆ ಮಾತನ್ನು ಆಡ್ತಾ ಇದ್ರು. ಆಲ್ ರೈಟ್, ಸುಮಾರು 40, 41, 42ನೇ ನಿಮಿಷಕ್ಕೆ ಬರೋ ಅಷ್ಟೊತ್ತಿಗೆ ಕ್ಲಾರಿಟಿ ಇತ್ತು, 2 ಜಡ್ಜ್ಗಳು ತಲಾಖನ್ನು ಎತ್ತಿ ಹಿಡಿದಿದ್ದಾರೆ ಅಂತ. ಬಹಳಷ್ಟು ಕಡೆ ಆಗಲೇ ಚರ್ಚೆ ಪ್ರಾರಂಭ ಆಗೋಯ್ತು. ವಾಟ್ ನೆಕ್ಸ್ಟ್ ಅಂತ ಒಂದು ಚರ್ಚೆ ಪ್ರಾರಂಭ ಆಗೋಯ್ತು. ಓ, 6 ಒಳಗೆ ಕಾನೂನು ಮಾಡಿ ಅಂತ ಹೇಳಿಬಿಟ್ಟಿದೆ ಸುಪ್ರೀಂ ಕೋರ್ಟ್. ಹಾಗಾದರೆ ಈಗ ಎಲ್ಲ ಜವಾಬ್ದಾರಿಯು ಫುಟ್ಬಾಲ್ ಅಂತೆ ಒದ್ದು ಅದನ್ನು ಸರ್ಕಾರದ ಕಡೆಗೆ ಹಾಕಿಬಿಟ್ಟಿದೆ ನ್ಯಾಯಾಲಯ ಅನ್ನೋ ಚರ್ಚೆಗಳು ಪ್ರಾರಂಭ ಆಗೋಗಿತ್ತು. ಬಟ್ ದಟ್ ಇಸ್ ವೇರ್ ದ ಡ್ರಾಮಾ ಎಂಡೆಡ್. ದಿ ಡ್ರಾಮಾ ಬಿಗ್ಯಾನ್ ಇಟ್ 10:42 ಅಂತ ಕಾಣುತ್ತೆ. 10:42, 10:43 ಟೈಮ್ನಲ್ಲಿ ಜಸ್ಟಿಸ್ ನಾರಿಮನ್ ಹಾಗೂ ಜಸ್ಟಿಸ್ ರಾಯಿಂಗ್ಟನ್ ನಾರಿಮನ್, ಜಸ್ಟಿಸ್ ಕುರಿಯನ್ ಹಾಗೂ ಜಸ್ಟಿಸ್ ಲಲಿತ್ ಅವರ ತೀರ್ಪಿನ ಭಾಗಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ರು. ಸುಮಾರು 47-48 ಹೊತ್ತಿಗೆ ಎವ್ರಿಥಿಂಗ್ ವಾಸ್ ಕ್ಲಿಯರ್. ಕಂಪ್ಲೀಟ್ಲಿ ಟರ್ನ್ ಆಯಿತು ಪಿಕ್ಚರು. ಪಿಕ್ಚರ್ ಟರ್ನ್ ಆಗಿದ್ದಿದ್ದು ಹೆಂಗಾಗೋಯ್ತು ಅಂತಂದರೆ, ಆ 8-13 ಅವಧಿಗಳ ಒಳಗಡೆ ನಾವೇನು ಅಂದ್ಕೊಂಡಿದ್ವು ಅದಕ್ಕೆ ಎಕ್ಸಾಕ್ಟ್ಲಿ ದ ರಿವರ್ಸ್ ಸ್ಟಾರ್ಟೆಡ್ ಆಪರೇಟಿಂಗ್. ಅದರ ಪರಿಣಾಮ ತಲಾಖ್ ಬ್ಯಾನ್ ಆಗಿ ಕೂತ್ಕೋತು. 3 ಜಡ್ಜ್ಗಳು ಒಂದು ಕಡೆ, ಇಬ್ಬರು ಒಂದು ಕಡೆ ಅನ್ನೋದು ಇತ್ಯರ್ಥವಾಗುವ ಹೊತ್ತಿಗೆ ಸುಮಾರು 10:45 ಅಥವಾ 47 ನಿಮಿಷ ಇರಬೇಕು. ಅಷ್ಟೊತ್ತಿಗೆ ಒಂದು ಡ್ರಾಮಾ ಕಂಪ್ಲೀಟ್ ಆಗಿತ್ತು. ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಒಳಗಡೆ
ಕೋರ್ಟಿನ ಒಳಗಡೆನೇ ಇದ್ದಂತಹ ಅರ್ಜಿದಾರರ ಪರವಾಗಿ, ವಿಚ್ ಇನ್ಕ್ಲೂಡ್ಸ್ ಹಲವಾರು ಹೆಣ್ಣುಮಕ್ಕಳು, ಮುಸ್ಲಿಂ ಹೆಣ್ಣುಮಕ್ಕಳುಗಳು, ಹಲವಾರು ದೇಶದ ಭಾಗಗಳಿಂದ ಹಾಕಿದ್ದವರು, ಅವರೆಲ್ಲ ಆ ಸಂಭ್ರಮದಿಂದ ಆಚೆಗೆ ಓಡ ಬಂದ್ಬಿಟ್ರು. ಅಲ್ಲಿ ಸ್ವೀಟ್ಗಳನ್ನ ಹಂಚ್ಕೊಳ್ಳೋಕೆ ಪ್ರಾರಂಭ ಮಾಡ್ಕೊಂಡ್ಬಿಟ್ರು. ಅವರು ತಮ್ಮ ಸೆಲೆಬ್ರೇಷನ್ ಅನ್ನು ಸ್ಟಾರ್ಟ್ ಮಾಡಿಕೊಂಡ್ರು. ದಟ್ ಇಸ್ ಅ ಇಟ್ಸ್ ಅ ಬಿಗ್ ಡ್ರಾಮಾ ಆ್ಯಕ್ಚುಲಿ ನನ್ನ ಪ್ರಕಾರ ಇವತ್ತು ಕೋರ್ಟ್ಗಳಲ್ಲಿ ಅಂತ ಕಾಣುತ್ತೆ, ಕೋರ್ಟಲ್ಲಿ ಆಗಿದ್ದು ಅಂತ ಕಾಣಿಸುತ್ತೆ. ಅದಾದ ನಂತರ ಏನಾಯಿತು ಅನ್ನೋದನ್ನು ಆಮೇಲೆ ಹೇಳ್ಬೋದು. ಉಳಿದ ಚರ್ಚೆಗಳಲ್ಲಿ ಭಾಳ ಮಾಹಿತಿಗಳನ್ನು ನಿಮಗೆ ಕೊಡಬೇಕಾದಂಥ ಇವತ್ತಿನ ದಿನ ನಮ್ಮದು. ಹಾಗಾಗಿ ನಾವು ಕೂಡ ದೀರ್ಘಕಾಲ ನಿಮ್ಮ ಜೊತೆ ಇವತ್ತು ಇರಲಿಕ್ಕೆ ನಾವೇನೋ ತಯಾರಿಗೆ ಬಂದಿದ್ದೀವಿ, ಆದರೆ ನೀವು ನಮ್ಮನ್ನು ಸಹಿಸಿಕೊಳ್ಳೋಕ್ಕೆ ತಯಾರಿ ಇರಬೇಕಷ್ಟೇ ಮುಂದಿನ 3 ಗಂಟೆಗಳ ಕಾಲ. ಆಲ್ ರೈಟ್. ಆದರೆ ಆ ಎಲ್ಲವನ್ನು ತೆಗೆದುಕೊಂಡು ಬರುವುದಕ್ಕೆ ಮೊದಲು ನಾವು 3 ಸಹೋದ್ಯೋಗಿಗಳು ಈಗ ಒಂದು ವಿರಾಮಕ್ಕೆ ಹೋಗ್ತಾ ಇದ್ದೀವಿ. ಇಟ್ಸ್ ನಮ್ಮದು ಒಂಥರ ಸಂವಿಧಾನಿಕ ಪೀಠ ಇದ್ದಂಗೆ, 3-ಸದಸ್ಯ ಪೀಠ ಆಗಿಬಿಟ್ಟಿದೆ ಇವತ್ತು ನಮ್ಮದು ಕೂಡ ಇವತ್ತು. ಆಲ್ ರೈಟ್, ಒಂದು ವಿರಾಮಕ್ಕೆ ಹೋಗ್ತಾ ಇದ್ದೀನಿ, ವಿರಾಮದಿಂದ ವಾಪಸ್ ಬರ್ತೀನಿ. ನೇರವಾಗಿ ನಮ್ಮ ಸ್ಟುಡಿಯೋನಲ್ಲಿರುವಂತಹ ಅತಿಥಿಗಳನ್ನು ನಿಮ್ಮ ಮುಂದೆ ಕರ್ಕೊಂಡು ಬರ್ತಾ ಇರ್ತೀವಿ. ಅವರವರ ಅಭಿಪ್ರಾಯಗಳು, ವಾದಗಳು. ಐ ಅಲೋ ಆಲ್ ಮೈ ಗೌರವಾನ್ವಿತವಾದಂಥ ಅತಿಥಿಗಳಿಗೆ, ದೇ ಹ್ಯಾವ್ ಎ ರೈಟ್ ಟು ಹ್ಯಾವ್ ದರ್ ಒಪಿನಿಯನ್, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಫಾರ್ ಮೀ. ಲೆಟ್ ಮೀ ಸಿ ಯಾರ್ಯಾರ ವಾದಗಳು ಏನಿದೆ ಅಂತ. ಆಲ್ ರೈಟ್, ನನ್ನ ಜೊತೆ ಸಹಕರಿಸಿ ನಾನೀಗ ನೇರವಾಗಿ ನಮ್ಮ ಅತಿಥಿಗಳ ಕಡೆಗೆ ಹೋಗ್ತಾ ಇದ್ದೀನಿ. ಲೆಟ್ ಮೀ ಇಂಟ್ರೊಡ್ಯೂಸ್ ಫಸ್ಟ್ ಒನ್ ಆಫ್ ದಮ್, ಎಲ್ಲರನ್ನು ಒಬ್ಬೊಬ್ಬರನ್ನಾಗಿ. ನನ್ನ ಜೊತೆ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರು, ನಾಯಕರು, ಮತ್ತು ಮಾಜಿ ಸಂಸದೆ ತೇಜಸ್ವಿನಿ ಮೇಡಮ್, ನಮಸ್ಕಾರ, ತಮಗೆ ಸ್ವಾಗತ. ಆಲ್ ರೈಟ್, ಅದಾದ ಮೇಲೆ ನನ್ನ ಜೊತೆ ಇದ್ದಾರೆ ಮುನವರ್ ಹುಸೇನ್, ಮುಸ್ಲಿಂ ಧಾರ್ಮಿಕ ಮುಖಂಡರು ನನ್ನ ಜೊತೆ ಇದ್ದಾರೆ, ತಮಗೂ ಕೂಡ ನಮಸ್ಕಾರ. ಇನ್ನು ನನ್ನ ಜೊತೆ ಅದಾದಮೇಲೆ ಅಬ್ದುಲ್ ರಶೀದ್ ಸಹದಿ, ಮುಸ್ಲಿಂ ಧಾರ್ಮಿಕ ವಿದ್ವಾಂಸರು ನನ್ನ ಜೊತೆ ಇದ್ದಾರೆ ಇವತ್ತಿನ ದಿನ, ನಮಸ್ಕಾರ ಸರ್, ತಮಗೂ ಸ್ವಾಗತ. ಶ್ರೀ ಅನಂತ ನಾಯಕ್ ವಕೀಲರು ಮತ್ತು ಚಿಂತಕರು ನಮ್ಮ ಜೊತೆ ಇದ್ದಾರೆ, ನಮಸ್ಕಾರ ಸರ್ ಅಂತ. ಇನ್ನು ಮೈ ಓಲ್ಡ್ ಫ್ರೆಂಡ್ ಬಿ ಎಂ ಹನೀಫ್, ಹಿರಿಯ ಪತ್ರಕರ್ತರು ನನ್ನ ಜೊತೆ ಇವತ್ತು ಸೇರಿಕೊಂಡಿದ್ದಾರೆ, ತಮಗೂ ಕೂಡ ಸ್ವಾಗತ. ಆಲ್ ರೈಟ್, ಲೆಟ್ ಮೀ ಸ್ಟಾರ್ಟ್ ಕ್ವಿಕ್ಲಿ. ಮಂಗಳೂರಿನಿಂದ ಎ.ಕೆ. ಕೋಕಿಲ ಬರಹಗಾರರು, ಅವರು ಕೂಡ ಲೈವ್ನಲ್ಲಿ ನಮ್ಮ ಜೊತೆ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಪ್ಲಸ್ ಶಿವಮೊಗ್ಗದಿಂದ ಸೈರಾ ಸಂತ್ರಸ್ತೆ ಒಬ್ಬರು, ಅಂದರೆ ಇಂತಹ ಸಂದರ್ಭದಲ್ಲಿ ಸಿಕ್ಕಾಕ್ಕೊಂಡಿದ್ದಂಥವರೊಬ್ಬರು, ಅವರು ಶಿವಮೊಗ್ಗೆಯಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಆಲ್ ರೈಟ್, ಲೆಟ್ ಮೀ ಗೋ ಡೈರೆಕ್ಟ್ಲಿ ಟು ಸೈರಾ ಫಸ್ಟ್, ಬಿಕಾಸ್ ನಾನು ಅಲ್ಲಿಂದಲೇ ಸ್ಟಾರ್ಟ್ ಮಾಡೋದು ಸರಿ ಅಂತ ಅನಿಸುತ್ತೆ. ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ ನೇರವಾಗಿ. ಸೈರಾ, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ವಾಂಟ್ ಯುವರ್ ಫಸ್ಟ್ ರೆಸ್ಪಾನ್ಸ್ ಅಂಡ್ ರಿಯಾಕ್ಷನ್ ಈ ಕಷ್ಟವನ್ನು ಅನುಭವಿಸಿರುವ ಒಬ್ಬ ಹೆಣ್ಣು ಮಗಳಾಗಿ. ಹಲೋ ಹಲೋ, ಕೇಳಿಸ್ತಾ ಇದೆಯಾ ಸೈರಾ? ಹಲೋ, ಹೌದು ಸರ್, ಕೇಳಿಸ್ತಾ ಇದ್ದೀನಿ, ಹೇಳಿ ಸರ್. ಓಕೆ, ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಇವತ್ತಿನ ತೀರ್ಪಿಗೆ? ಈ ಎಲ್ಲ ಕಷ್ಟಗಳನ್ನು ನೀವು ಅನುಭವಿಸಿರ್ಬೋದು ಸರ್. ಇದು ತಲಾಖ್ ಅಂತ ಹೇಳಿರೋದು ರಿಯಲಿ, ಇದು ಇಡೀ ಯಾವ್ಯಾವ ತಲಾಖ್ ಆಗಿರೋ ಹೆಣ್ಣಾಗಿರ್ಬೋದು, ಇನ್ನು ಆಗಿ ಇನ್ನು ಮುಂದೆ ಆಗಿರೋ ಹೆಣ್ಣಾಗಿರ್ಬೋದು, ಇನ್ನ ಹಿಂದೆ ಆಗಿರೋ ಹೆಣ್ಣ, ಅವರಿಗೆ ಒಂದು ಸ್ವರ್ಗ ಸಿಕ್ಕಂಗೆ ಸರ್ ಇದು. ಯಾಕಂದ್ರೆ ಸರ್, ತಲಾಖ್ ಅನ್ನೋ ಶಬ್ದ, ಹಲೋ, ತಲಾಖ್ ಅನ್ನೋ ಶಬ್ದ ಅಂತ ಅಂದ್ರೆ ಒಂದು ಯೂಸ್ ಅಂತ್ರ ಕಾಮನ್ ಆಗ್ಬಿಟ್ಟಿದೆ ಸರ್. ಹೆಣ್ಣಿಂದ ತಪ್ಪು ಇರ್ಲಿ ತಪ್ಪು ಇಲ್ದೇ ಇರ್ಲಿ, ತಲಾಖ್ ಅಂತ ಹೇಳೋದು ಗಂಡ ಓಡೋಗೋದು. ಹಾಗಂತ ಸರ್, ಈಗ ಮದುವೆ, ಒಂದು ಮದುವೆ ಇಲ್ಲಿ ಸೆಟ್ ಆಗಲ್ಲ ಸರ್, ದೇವರು ಮೊದ್ಲೇನೆ ಮದ್ವೆ ಅಂತ ಸೆಟ್ ಮಾಡಿರ್ತಾನೆ. ಮದ್ವೆ ಮಾಡ್ಲಿಕ್ಕೂ 3 ಶಬ್ದ ಬೇಕು, ಮದ್ವೆ ಮುರಿಲಿಕ್ಕೂ 3 ಶಬ್ದ ಬೇಕು ಸರ್. ಮದ್ವೆ ಆಗಕ್ಕೆ ಕುಬೂಲ್ ಹೇ ಅಂತ ಇಬ್ರು ಹೇಳಿದ್ರು ಮದ್ವೆ ಆಗೋದು, ಮದ್ವೆ ಮುರಿಲಿಕ್ಕೆ ಸರ್ ಒಬ್ನೇ ಹೇಳಿದ ತಕ್ಷಣ ಮುರಿದೋಗತ್ತ ಸರ್ ಅದು. ಅದಂಗಾಗತ್ತೆ, ಕರೆಕ್ಟ್. ಓಕೆ, ಆಲ್ ರೈಟ್, ದಟ್ಸ್ ಅ ಪಾಯಿಂಟ್. ಎಸ್, ಹಾ, ಮದ್ವೆ ಆಗ್ಲಿಕ್ಕೆ 3 ವರ್ಷ ಇಬ್ರು ಕುಬೂಲ್ ಹೇ ಅಂತ ಅಂದ್ರೆ ಮದ್ವೆ ಆಗತ್ತೆ. ತಲಾಖ್ ಹೇಳಕ್ಕೆ ಅವನೊಬ್ಬನೇ ತಲಾಖ್ ಹೇಳಿ ಹೋಗ್ಬಿಟ್ರೆ ಹೆಂಗದು? ಹೆಣ್ಣು ಒಬ್ಳೇನೆ ಇದನ್ನ ಸರ್. ಆಯ್ತು, ಓಕೆ. ಅಮ್ಮ ಸೈರಾ, ನೀವು ಈ ವಿಚಾರದಲ್ಲಿ ಏನು ಹೆಂಗೆ ಅನುಭವಿಸಿದ್ರಿ ಸಂಕಷ್ಟ? ನಿಮ್ಗೆ ಹೆಂಗಾಯ್ತು ಈ ಇದು ಸಂಕಷ್ಟ? ನಿಮ್ಗೆ ಹೆಂಗೆ ಬಂತಿದು? ನಿಮ್ಗೆ ಹೆಂಗೆ ತಲಾಖ್ ಆಯ್ತು ಹಂಗಾರೆ ಅಥವಾ ಆಗಿದ್ರೆ ಸರ್? ಇದು ಸರ್ ನನಗೂ ಅಷ್ಟೇ ಸರ್, ನನಗೆ 2 ಹೆಣ್ಣು ಮಕ್ಕಳು, ನನಗೆ ಒಂದು ಸ್ವಲ್ಪ ಏನು ನಂದು ಪಾಯಿಂಟ್ ಆಫ್ ಸಾಸಿವೆ ಕಾಳಷ್ಟು ನಂದು ಏನು ತಪ್ಪಿರಲಿಲ್ಲ ಸರ್. ಆದರೂ 2 ಹೆಣ್ಣು ಮಕ್ಕಳೇ ಆಗಿದೆ ಕಾರಣಕ್ಕೆ ನನಗೆ ಸುಮ್ನೆ ಸೇರಿಸ್ತೀನಿ ಅಂತ ಬನ್ನಿ ಅಂತ ಅಂದು ಹೇಳಿ ತಲಾಖ್ ಕೊಟ್ಟು ಓಡೋಗಿದ್ದಾನೆ ಸರ್. ಅವನು ಹೆಂಡತಿ ಸ್ವಲ್ಪ ತಪ್ಪು ಮಾಡ್ದು ಗಂಡ ತಲಾಖ್ ಅಂತ ಹೇಳಿ ಓಡೋಗ್ತಾನೆ. ಅದೇ ಗಂಡ ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಹೆಣ್ಣಿಗೆ ಏನು ಶಬ್ದನೇ ಇಲ್ಲಲ್ಲ ಸರ್ ಅದಕ್ಕೆ. ಕರೆಕ್ಟ್, ಓಕೆ. ಈಗ ಇವತ್ತಂಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮಾಡಿರೋದು ಸರಿನಾ? ಸರ್ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದಾರೋ ಯಾರ್ ಮಾಡಿದಾರೋ ಅವರಿಗೆ ನನ್ನ ಎಲ್ಲ ಮಹಿಳೆಯರ ಪರವಾಗಿ ಅನಂತ ಅನಂತ ಧನ್ಯವಾದಗಳು.
ಯಾಕಂದ್ರೆ ನಾನು ನನ್ನ ಮಕ್ಕಳು ಈಗ ಸಫರ್ ಪಡ್ತಾ ಇದೀವಲ್ಲ, ಆ ಸಫರ್ ಇನ್ನೊಬ್ಳು ಮತ್ತೆ ನೆಕ್ಸ್ಟ್ ಮಹಿಳೆ ಯಾರು ಬರಬಾರ್ದು ಸರ್. ಅದು ಇಬ್ರು ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡುವಾಯ್ತು ಅಂತ, ಇಬ್ರು ಜಗಳದಲ್ಲಿ ಮಗು ಇದೆಯಲ್ಲ ಸರ್, ಮಕ್ಕಳು ಬಹಳ ಸಫರ್ ಪಡ್ತಾರೆ ಸರ್. ಅದು ಐ ಅಗ್ರಿ ವಿತ್ ಯು, ಮಕ್ಕಳದೇ ದೊಡ್ಡ ಸಮಸ್ಯೆ ಆಗೋದು ಇಂತ ಪ್ರಕರಣಗಳಲ್ಲೆಲ್ಲ ಸಾಮಾನ್ಯ. ಹೌದು ಸರ್. ಆಲ್ ರೈಟ್ ತಾಯಿ, ಓಕೆ, ನಮ್ಮ ಇಬ್ರು ಜಗಳದಲ್ಲಿ ಮಕ್ಕಳು ಯಾಕೆ ಸರ್ ಬಲಿ ಆಗ್ಬೇಕು ಅವರು? ಆಲ್ ರೈಟ್, ಓಕೆ, ನೋಡೋಣ. ನೀವು ನನ್ನ ಜೊತೆನೇ ಇರಿ, ಹಾಗೇನೇ ನಾನು ಉಳಿದವ್ರ ಅಭಿಪ್ರಾಯಗಳನ್ನೆಲ್ಲ ಪಡ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಫಸ್ಟ್ ಮೈ ಕ್ವಿಕ್ ರೆಸ್ಪಾನ್ಸನ್ನು ತೆಗೆದುಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀ ಮುನವರ್ ಹುಸೇನ್, ಈ ಈ ಪ್ರಕರಣ ಈ ಈ ತೀರ್ಪನ್ನ ಕೇಳಿದ ತಕ್ಷಣ ಏನಿಸ್ತು ನಿಮಗೆ? ಆ್ಯಂಡ್ ವಾಟ್ಸ್ ಯುವರ್ ಫಸ್ಟ್ ರೆಸ್ಪಾನ್ಸ್? ಅಂದರೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಈ ತೀರ್ಪು ಕೇಳಿದ ತಕ್ಷಣ ಏನಾಯಿತು? ಈ ತೀರ್ಪಿನ ಬಗ್ಗೆ 5 ನ್ಯಾಯಾಧೀಶರಲ್ಲಿ ಇಬ್ಬರು ಒಂದು ಕಡೆ ಇದ್ದಾರೆ, ಅಂದರೆ ಇದರ ಬಗ್ಗೆ ನಿರ್ದಿಷ್ಟವಾಗಿ ಇನ್ನೂ ಯಾವ ನಿರ್ಧಾರವೂ ಆಗಿಲ್ಲ. ಹೇಗೆ ಹೇಳಿದಾರಲ್ಲ ಅವರು, ಇಬ್ಬರು ನ್ಯಾಯಾಧೀಶರು ಹೇಳಿದಾರಲ್ಲ, ಆ ಪ್ರಕಾರ ನೋಡಿದರೆ ಇನ್ನೂ ಇದರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ನಡೆಯಬೇಕಾದ್ದು ಇದೆ. ಆಮೇಲೆ ಅದರ ಬಗ್ಗೆ ಇನ್ನೂ ಒಂದು ಬೇರೆ ನ್ಯಾಯಾಧೀಶರು ಹೇಳಿದ ಪ್ರಕಾರ ಒಂದು ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಕೂಡ ರಚನೆ ಮಾಡೋದು ಬಾಕಿ ಇದೆ ಅಂತ. ಈ ಎರಡು ಮಾತುಗಳ ಪ್ರಕಾರ ಇದರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಚರ್ಚೆ ನಡೆಯಬೇಕು. ಯಾಕೆಂದ್ರೆ ಮುನವರ್ ಹುಸೇನ್ ಅವರನ್ನ, ಯಾಕೆಂದ್ರೆ ವೈಯಕ್ತಿಕ ಪಾಯಿಂಟ್ ಸರ್, ಸುಪ್ರೀಂ ಕೋರ್ಟ್ ಇಷ್ಟೆಲ್ಲ ಪಾಯಿಂಟ್ಗಳನ್ನ ಕನ್ಸಿಡರ್ ಮಾಡಿದ ಮೇಲೂ ಕೂಡ ಇಲ್ಲ, ನಮ್ಮದೇ ಒಂದು ಕಮಿಟಿನ ನಮ್ಮ ಮೇಲ್ಗಡೆ ನಮ್ಮ ವೈಯಕ್ತಿಕವಾಗಿರುವಂತ ಒಂದು ಕಾನೂನು ಇದೆ ಅಲ್ವಾ, ಅಲ್ಲಿರುವಂತ ಮುಖಂಡರು ಕೂತ್ಕೊಂಡ್ಬಿಟ್ಟು ಹೌದಪ್ಪ ಇದೊಂದಿಷ್ಟು ಏನೋ ತಪ್ಪಾಗಿದೆ ಅದನ್ನ ಸರಿಪಡಿಸ್ಕೊಳ್ತೀವಿ ಅಂತ ಒಂದು ಮಾತು ಬರಲಿಲ್ಲಲ್ಲ ಸರ್. ಮಧ್ಯಾಹ್ನದಿಂದ ಚರ್ಚೆ ಮಾಡ್ತಾ ಇದ್ದೀನಿ, ಒಬ್ಬರು ಕೂಡ ಈ ಮಾತನ್ನ ಹೇಳ್ತಾ ಇಲ್ಲ. ಇನ್ನೂ ಕೂಡ ಅವ್ರ ಕಾನೂನು ಇದೆ, ಅಲ್ಲಿಬ್ರು ವೈಯಕ್ತಿಕವಾಗಿರುವಂತ ಬೇರೆ ಭಿನ್ನಾಭಿಪ್ರಾಯಗಳಿದೆ, ಈ ಮಾತುಗಳು ಬರ್ತಾ ಇದೆ ಹೊರತು ಮಹಿಳೆಗೆ ಶೋಷಣೆ ನಡೀತಾ ಇದೆ ಅದನ್ನ ಬದಲಾವಣೆ ಮಾಡಿಬಿಡ್ತೀವಿ. ಇವತ್ತು ಬಂದಿರುವಂತಹ ಭಿನ್ನ ಜಡ್ಜ್ಮೆಂಟ್ನಲ್ಲಿ ಇಬ್ಬರು ಮತ್ತೆ ಮೂವರ ಮಧ್ಯೆ ಏನೇ ಅಪಸ್ವರ ಇರಬಹುದು ಇಬ್ಬರು ಜಡ್ಜ್ಗಳದ್ದು, ಅಂದರೆ ಅವ್ರು ಒಪ್ಪದೇ ಇರಬಹುದು, ಬಟ್ ಕಾನೂನು ಪ್ರಕಾರ ಅದು ಮುಗಿದೋಯ್ತು. ಕಾನೂನನ್ನು ಮಾತ್ರ ಹೇಳ್ತಾ ಇದ್ದೀನಿ ನಾನು, ನಾನು ಸರಿ ತಪ್ಪು ಹೇಳೋದಲ್ಲ ಇಲ್ಲಿ. ಕಾನೂನಿನ ಪ್ರಕಾರ ಇಲ್ಲಿಗೆ ಈ ಜಡ್ಜ್ಮೆಂಟ್ ಮುಗಿದೋಯ್ತು, ಅನ್ಲೆಸ್ ಸುಪ್ರೀಂ ಕೋರ್ಟ್ ತನ್ನದೇ ಸಾಂವಿಧಾನಿಕ ಪೀಠದ ಈ ತೀರ್ಪಿನ ಮೇಲೆ ಮಗದೊಂದು ಸ್ಪೆಷಲ್ ಲೀವ್ ಪಿಟಿಷನ್ ಏನಾದ್ರು ತಗೊಳಕ್ಕೆ ಹೋದ್ರೆ ನನಗೆ ಗೊತ್ತಿಲ್ಲವೇ ಹೊರತು ಅಲ್ಲಿಗೆ ಇವತ್ತಿಗೂ ಮುಗಿದಾಯ್ತು ಅದು. ನನಗೆ ಆ ಪ್ರಶ್ನೆ ಇಂಪಾರ್ಟೆಂಟ್ ಅಲ್ಲ, ನನಗೆ ಇವತ್ತು ಅನಿಸಿದ್ದು ಒಬ್ಬ ಮುಸ್ಲಿಂ ಧಾರ್ಮಿಕ ಮುಖಂಡರಾಗಿ ಅಥವಾ ಚಿಂತಕರಾಗಿ ಈ ಜಡ್ಜ್ಮೆಂಟ್ ಕೇಳಿದ ತಕ್ಷಣ ಸರಿ ಅನ್ನಿಸ್ತಾ ತಪ್ಪು ಅನ್ನಿಸ್ತಾ, ಅಷ್ಟೇ ನಾನು ಕೇಳಿದ್ದು. ಅಲ್ಲ, ಅದ್ರ ಬಗ್ಗೆ ಇವಾಗಲೇ ಸರಿ ತಪ್ಪು ಅನ್ನೋ ವಿಷಯ ಬರಲ್ಲ. ಓಕೆ, ಯಾಕೆಂದರೆ ಇದು ವೈಯಕ್ತಿಕ ಅಂದರೆ ನಾವು ತಿಳ್ಕೊಳ್ಳೋದು ಹಾಗೆ, ವೈಯಕ್ತಿಕ ಅಂದರೆ ನಾನು ಅಥವಾ ಇನ್ನೊಬ್ಬರು ಸೇರಿಕೊಂಡು ಮಾಡಿರ್ತಕ್ಕಂಥ ಕಾನೂನು ಅಲ್ಲ. ಕರೆಕ್ಟ್, ಶರಿಯತ್ನ ಕಾನೂನು. ಶರಿಯತ್ ಅಂದರೆ ಕುರಾನಿನ ಆದೇಶಗಳು ಅದರ ಜೊತೆಗೆ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹುವರ ಆದೇಶ ಉಪದೇಶಗಳು ಸೇರಿ ಅದು ಏನು ಇರ್ತವೆ ಅದನ್ನು ಶರಿಯತ್ ಅನ್ನೋದು. ಉಲ್ಲಂಘನೆ ಮಾಡಿದ್ರಿ ಅಂತ ಅನ್ನಿಸ್ತದೆ. ಅದೇ ಇವಾಗ ಸಾಯಿರ ಅವರು ಹೇಳಿದ್ರಲ್ಲ, ಅವರು ಅವರ ಪತಿ ತಲಾಖ್ ಹೇಳಿ ಓಡಿ ಹೋದ್ರಂತ, ಒಬ್ಬ ಮಾಡುವ ಒಂದು ತಪ್ಪು ಇದಕ್ಕೆ ಶರಿಯತ್ ಅದಕ್ಕೆ ಇದರ ಆಧಾರ ಆಗಲ್ಲ. ಕ್ವಿಕ್ಲಿ ಟೇಕ್ ದ ನೆಕ್ಸ್ಟ್ ಒಪಿನಿಯನ್ ಅನ್ನ ಅಬ್ದುಲ್ ರಶೀದ್ ಸಹದಿ, ಧಾರ್ಮಿಕವಾಗಿ ವಿದ್ವಾಂಸರು, ಮುಸ್ಲಿಂ ಹಲವಾರು ವಿಚಾರಗಳನ್ನು ಚೆನ್ನಾಗಿ ಓದ್ಕೊಂಡಿದ್ದೀರಿ ಅಂತ ನನಗೆ ಹೇಳ್ತಿದ್ದಾರೆ. ನಿಮಗೆ ಏನು ಅನ್ನಿಸ್ತು ಈ ಜಡ್ಜ್ಮೆಂಟ್ ಬಂದಾಗ? ಒಬ್ಬ ಒಬ್ಬ ವಿದ್ವಾಂಸನಾಗಿ, ಒಬ್ಬ ಅಧ್ಯಯನಶೀಲ ವ್ಯಕ್ತಿಯಾಗಿ ನಿಮ್ಗೆ ಏನು ಅನ್ನಿಸ್ತು? ಸಂವಿಧಾನದ ಮೇಲೆ, ಭಾರತೀಯನಾಗಿ ಸಂವಿಧಾನದ ಮೇಲೆ ಬಹಳ ಅಭಿಮಾನವಿತ್ತು ನನಗೆ. ಓಕೆ, ತುಂಬ ಒಂದು ಏನು ಹೇಳ್ತಾರೆ ಗೌರವ ಇತ್ತು. ಇವತ್ತಿನ ತೀರ್ಪು ಬಂದಾಗ ಯಾಕೋ ಒಂದು ಏನೋ ಒಂದು ಸಂದೇಹ ಬಂದಂಗೆ ಆಗ್ತಾ ಇದೆ ಸಂವಿಧಾನದ ಮೇಲೆ. ಯಾಕಂದರೆ ಮುಸ್ಲಿಂ ಶರಿಯತ್ ಇದೆ, ಅಂದರೆ ಮುಸ್ಲಿಂ ಶರಿಯತ್ಗೆ ವಿರುದ್ಧವಾಗಿ ಒಂದು ಕಾನೂನು ಬಂತಲ್ಲ ಅಂತ ಹೇಳುವಾಗ ಅದರ ಬಗ್ಗೆ ತುಂಬ ಒಂದು ತ್ವಲಾಕ್ ಅಂದರೆ ಒಂದು ಚಿಕ್ಕ ಒಂದು ಎರಡು ದಿವಸದಲ್ಲಿ ಒಂದು ಎರಡು ಗಂಟೆಯಲ್ಲಿ ಮುಗಿಸುವಂಥ ಅಧ್ಯಾಯ ಅಲ್ಲ, ವಿಶಾಲವಾದಂತಹ ಅಧ್ಯಾಯ. ಅದರ ಹೆಸರಲ್ಲಿ ಒಂದು ಅಧ್ಯಾಯನೇ ಕುರಾನಲ್ಲಿದೆ. ಹೀಗಿರುವಾಗ ಇದಕ್ಕೆ ವಿರುದ್ಧವಾಗಿ ಒಂದು ಸಂದೇಶ ಅಥವಾ ತೀರ್ಪು ಬರುವಾಗ ಆಟೋಮೆಟಿಕ್ಕಾಗಿ ನಮಗೊಂದು ಏನಾಗುತ್ತದೆ, ಅಟ್ಯಾಕ್ ಆಗ್ತದೆ ಅಲ್ವಾ. ಹಾಗೆ ಇನ್ನೊಂದು ಹೋರಾಟ, ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹ ಒಂದು ವೇದಿಕೆಯನ್ನು ಸಿದ್ಧಪಡಿಸುವನ ಎಂಬಂತಹ ಒಂದು ಆಲೋಚನೆಯಲ್ಲಿದ್ದೀನಿ ನಾನೀಗ. ಆಲ್ ರೈಟ್ ಹನೀಫ್, ಯು ಥಿಂಕ್ ಬೋತ್ ಆಫ್ ದೆಮ್ ಆರ್ ರೈಟ್? ರಂಗನಾಥ್, ಮೊದಲನೇದಾಗಿ ನಿಮ್ಮನ್ನು ಅಭಿನಂದಿಸ್ತೇನೆ, ಎಲ್ಲ ಮಾಧ್ಯಮದವರನ್ನು ನಿಮ್ಮ ಮೂಲಕ ಅಭಿನಂದಿಸ್ತೇನೆ.
ಮುಸ್ಲಿಮರ ಒಂದು 3-3.5% ಮುಸ್ಲಿಮರ ಒಂದು ಸಮಸ್ಯೆಯ ಬಗ್ಗೆ ಬೆಳಿಗ್ಗೆಯಿಂದ 24/7 ದೇಶಾದ್ಯಂತ ಚರ್ಚೆ ನಡೀತಾ ಇದೆ. ಬಹಳ ಒಳ್ಳೆಯ ಲಕ್ಷಣ ಇದೆ. ಯಾಕೆ 3-3.5% ಹೇಳ್ತೀನಿ ಅಂತ ಹೇಳಿದ್ರೆ, ಸಂಸತ್ತಿನಲ್ಲಿ ಮಂಡಿಸಿದ ವರದಿಯ ಪ್ರಕಾರವೇ ಮುಸ್ಲಿಮರಲ್ಲಿ ತಲಾಖ್ನ ಪ್ರಮಾಣ, ಮದುವೆಯಾದ ಮುಸ್ಲಿಮರಲ್ಲಿ 3-3.5% ಅಂತ ಒಂದು ವರದಿ ಬಂದಿದೆ. ಹಿಂದೂಗಳಲ್ಲಿ 6.5-7% ಅಂತ ಕೂಡ ವರದಿ ಬಂದಿದೆ. ಇಟ್ಸ್ ಫೈನ್, ಎಷ್ಟಾದರೂ ಇರಲಿ. ಇದು ಉಳಿದ ಮುಸ್ಲಿಮರ 97% ಸಮಸ್ಯೆಗಳಿದೆಯಲ್ಲ, ಅದರ ಬಗ್ಗೆನೂ ಕೂಡ 24/7 ಚರ್ಚೆ ನಡೆದ್ರೆ ಒಳ್ಳೆಯದು ಅಂತ ಆಶಿಸ್ತಾ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಸುಪ್ರೀಂ ಕೋರ್ಟ್ನ ತೀರ್ಮಾನವನ್ನು ನಾನು ಸ್ವಾಗತಿಸ್ತೇನೆ. ಯಾಕೆ ಸ್ವಾಗತಿಸ್ತೀನಿ ಅಂತ ಹೇಳಿದ್ರೆ, ಅದು ಶರಿಯತ್ನ ಪ್ರಕಾರ ಇದೆ ಮತ್ತು ಕುರಾನ್ನಲ್ಲಿರುವಂತಹ ಏನು ಆಯತ್ಗಳಿದೆ, ಸೂಕ್ತಿಗಳೇನಿದೆ, ಅದರಲ್ಲಿ ಸೂಚಿಸಿದ ಕ್ರಮಗಳ ಪ್ರಕಾರ ಇದೆ. ತ್ರಿವಳಿ ತಲಾಖ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಹೌದು ಹೌದು, ಅದನ್ನು ನಾನು ಸ್ಪಷ್ಟವಾಗಿ ಸ್ವಾಗತಿಸ್ತೇನೆ. ಎಲ್ಲಿಯವರೆಗೆ ಸಾಯಿರಾ ಭಾನುತರದ ಸೋದರಿಯರ ಸಂಕಷ್ಟಗಳನ್ನು ನಾವು ನಮ್ಮ ಧರ್ಮಗುರುಗಳು ನಮ್ಮ ಸಮಾಜದ ಮುಖಂಡರು ಸ್ಪಷ್ಟವಾಗಿ ಆಲಿಸಿ ಅಲ್ಲಲ್ಲೇ ಪರಿಹರಿಸೋದಿಲ್ಲವೋ ಅಲ್ಲಿವರೆಗೆ ಇಂತಹ ಸಮಸ್ಯೆಗಳು ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತದೆ, ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಬೇಕಾಗಿ ಬರ್ತದೆ. ಅದು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆಯೇ ನಾವು ಎಚ್ಚೆತ್ತುಕೊಂಡಿದ್ರೆ ಭಾರತದಲ್ಲಿ ಇವತ್ತು ಶರಿಯತ್ನ ಹೆಸರಿನಲ್ಲಿ ಅಥವಾ ಮುಸ್ಲಿಂ ಪರ್ಸನಲ್ ಲಾನ ಹೆಸರಿನಲ್ಲಿ ನಡೀತಾ ಇರುವಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಅಥವಾ ದೊಡ್ಡ ತಪ್ಪುಗಳನ್ನು, ಯಾಕಂದರೆ ಜೀವನ ಮರಣದ ಪ್ರಶ್ನೆ ಕೆಲವರಿಗೆ ತಲಾಖ್ ಅನ್ನೋದು, ನಾವು ಪುರುಷ ಪ್ರಧಾನ ಸಮಾಜ, ಇದು ಕೇವಲ ಮುಸ್ಲಿಮರಿಗೆ ಸಂಬಂಧಿಸಿದ್ದಲ್ಲ, ಇದು ಹಿಂದೂಗಳಿಗೂ ಅಷ್ಟೇ ಸಂಬಂಧಿಸಿದ್ದು, ಕ್ರಿಶ್ಚಿಯನ್ರಿಗೂ ಅಷ್ಟೇ ಸಂಬಂಧಿಸಿದ್ದು. ನೀವು ನಿಮ್ಮ ಧರ್ಮದ ಮೂಲಕ ಮುಸ್ಲಿಂ ಇಶ್ಯೂ ಅಂತ ನೋಡ್ಲೇಬಾರದು ಅಂತ ನಾನು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಹಾಗೆ ಆಗ್ತಾ ಇದೆ ಹೊರಗಡೆ, ಅದಕ್ಕೆ ನಾನು ಹೇಳಿದೆ ಆರಂಭದಲ್ಲಿ, ಯಾಕಂದ್ರೆ ಇವತ್ತಿನ ಚರ್ಚೆ ಬೆಳಿಗ್ಗೆಯಿಂದ ಮಧ್ಯಾಹ್ನದಿಂದ ನೋಡ್ತಾ ಇದ್ದೇನೆ ನಾನು, ಒಂದು ಮೋಡ್ ಕ್ರಿಯೇಟ್ ಆಗ್ತಾ ಇದೆ. ಏನಂತ ಹೇಳಿದ್ರೆ, ಕೆಲವರು ಮೋದಿ ವಿರುದ್ಧ, ಕೆಲವರು ಮೋದಿ ಪರ, ನಥಿಂಗ್ ಟು ಡೂ ವಿತ್ ಮೋದಿ. ಈ ಪ್ರಕರಣದಲ್ಲಿ ರಾಜಕೀಯ ಪಕ್ಷಗಳಿರುವ ದಿ ರಿಯಲ್ ಹೀರೋಗಳು 7 ಜನ 8 ಜನ ಹೆಣ್ಮಕ್ಕಳು. ನನ್ನ ಪ್ರಕಾರ ದೇ ಆರ್ ಟೇಕನ್ ದ ಗಟ್ಸ್ ಟು ಫೈಟ್ ಇಟ್. ಹೆಣ್ಮಕ್ಕಳು ಅವ್ರಿಗೆ ಕಾನೂನು ಬಂದಿದ್ದು ನಿಮ್ಗೆ ಒಪ್ಪಿಗೆ ಆಗತ್ತೆ. ಆಮೇಲೆ ಈ ಕೇಸ್ ಇದೆಯಲ್ಲ ರಂಗನಾಥ್ ಅವರು, ರಂಗನಾಥ್ ಅವರು ಈ ಕೇಸ್ ಇದೆಯಲ್ಲ, ಈ ಕೇಸ್ ಅನ್ನು ಪ್ರೆಸೆಂಟ್ ಮಾಡಿದಂತಹ ಮುಸ್ಲಿಂ ಲಾ ಬೋರ್ಡ್ ಕೂಡ ತ್ರಿವಳಿ ತಲಾಖ್ ಅನ್ನ ಸಿನ್ ಅಂತ ಹೇಳಿದೆ ತನ್ನ ಅಫಿಡವಿಟ್ ನಲ್ಲಿ ಹೇಳಿದೆ. ಹಾಗಾಗಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕೂಡ ಸಂತೋಷ ಪಡಬೇಕು, ಅದು ಹೇಳಿದ ಒಂದು ಸಿನ್ ಅನ್ನ ಬ್ಯಾನ್ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಪರ್ಫೆಕ್ಟ್, ಫಸ್ಟ್ ಪೊಲಿಟಿಕಲ್ ರಿಯಾಕ್ಷನ್. ಎಸ್ ರಂಗನಾಥ್, ನಾನು ಒಪ್ತೀನಿ ಪಬ್ಲಿಕ್ ಟಿವಿಯ ವ್ಯೂ ಏನಿದೆ ಇದನ್ನ ನಾವು ಧಾರ್ಮಿಕ ದೃಷ್ಟಿಕೋನದ ಪೊಲಿಟಿಕಲ್ ದೃಷ್ಟಿಕೋನದಲ್ಲಿ ನೋಡಬಾರ್ದು, ಮತ್ತು ಎರಡು ಧರ್ಮಗಳ ನಡುವಿನ ಇದು ಅಂತಲೂ ನೋಡಬಾರ್ದು, ಬಹಳ ದೊಡ್ಡ ಮಿಸ್ಟೇಕ್ ಆಗುತ್ತೆ. ಒಂದು 9 ಕೋಟಿ ಮುಸ್ಲಿಂ ಸಹೋದರಿಯರೇನಿದ್ದಾರೆ, ಅನೇಕರಿಗೆ ಪ್ರತಿಭೆ ಇದ್ರೂ ಕೂಡ ಮುಕ್ತವಾದಂತಹ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಮತ್ತು ಯಾವುದೇ ಧರ್ಮದಲ್ಲಿ, ನಮ್ಮ ಅರುಣ್ ಅವರು ಹೇಳಿದಾಗೆ ಹಿಂದೂ ಧರ್ಮದಲ್ಲೂ ಕೂಡ ಸತಿ ಸಹಗಮನ ಪದ್ಧತಿ, ವಿಧವೆಯರನ್ನ ತುಂಬಾ ಕೀಳಾಗಿ ನಡೆಸ್ಕೊಳ್ತಾ ಇದ್ದಂಥದ್ದು, ಇದರ ವಿರುದ್ಧ ಅನೇಕ ಸುಧಾರಕರು ಹೋರಾಟ ಮಾಡಿ ಇವತ್ತು ನಮ್ಮ ಸಮಾಜ ಒಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ಬಂದಿದೆ. ಅನೀಫ್ ಅವರನ್ನ ಮತ್ತು ಗುರುಗಳು ಕೂಡ ಈಗ ಅವರೇನ್ ಹೇಳ್ತಿದ್ದಾರೆ, ಶರಿಯತ್ ಪ್ರಕಾರ ಕುರಾನ್ ಪ್ರಕಾರ ಎಲ್ಲವನ್ನೂ ಉಲ್ಲೇಖ ಮಾಡಿದೆ, ಅದರಲ್ಲಿ ಇಲ್ಲ ಮೌಢ್ಯಗಳ ಹೆಸರಲ್ಲಿ. ಇವತ್ತು ಕೂಡ ಧರ್ಮದಲ್ಲಿ ಇಲ್ಲ ಮೌಢ್ಯಗಳ ಹೆಸರಲ್ಲಿ ಎಷ್ಟೊಂದು ವಾಮಾಚಾರ ಇರಬಹುದು ಅಥವಾ ಎಲ್ಲ ಕಡೆ ಆ ತರ ಲೋಪದೋಷಗಳಿದೆ. ಇವತ್ತು ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಆರ್ಥಿಕವಾಗಿ ಆಗಿರಲಿ, ಪರ್ಯಾಯ ಜೀವನ ನಡೆಸೋದಕ್ಕಾಗಿರಲಿ, ಅವರ ಒಂದು ಹ್ಯೂಮನ್ ಡಿಗ್ನಿಟಿಗೆ ತೊಂದರೆ ಆಗುವಂತಹದ್ದು, ಮೊಬೈಲ್ ಅಲ್ಲಿ ತಲಾಖ್ ಹೇಳ್ತಕ್ಕಂಥ ತಲಾಖನ ವಿಚಾರನೇ ಗೊತ್ತಿಲ್ಲ, ಅದರ ಗಂಭೀರತೆನೆ ಗೊತ್ತಿಲ್ಲ. ಸಾಯಿರಾ ಎರಡು ಚೆನ್ನಾಗಿದೆ, ಕಾಕತಾಳಿಯ ಕೇಸ್ ಹಾಕಿರುವವರು ಅರ್ಜಿದಾರರು ಸಾಯಿರಾ ಬಾನು, ನಮ್ಮ ಸಾಯಿರಾ ನಮ್ಮ ಹೀರೋ ಏನು ಶಿವಮೊಗ್ಗದಿಂದ ಏನು ಮಾತಾಡಿದ್ರು, ಇವತ್ತು ಅವರ ಒಂದು ಆತ್ಮಗೌರವ ಮತ್ತು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದೆ. ಭಾರತ ಎಲ್ಲರಿಗೂ ಸೇರಿದೆ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಶ್ರೇಷ್ಠ ಭಾರತದಲ್ಲಿ ನಾವೆಲ್ಲರೂ. ದಟ್ ಇಸ್ ಯುವರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್, ದಟ್ ಇಸ್ ಯುವರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್, ಐ ವಿಲ್ ನಾಟ್ ಅಲೋ ಇಟ್. ನೋ, ಸ್ಟಾಪ್ ಮೀ, ಯು ಮಸ್ಟ್ 1 ಮಿನಿಟ್ ಅದೊಂದು ಬಿಟ್ ಮಾತಾಡಿ ಪ್ಲೀಸ್. ನೋ ನೋ, ಬಿಜೆಪಿ ಇದರಲ್ಲಿ ಹಿತಾಸಕ್ತಿಯನ್ನು ವಹಿಸಿ ತಂದಿದ್ದಾರೆ. ಐ ಆಮ್ ಸಾರಿ ಆಫ್ಟರ್ 70 ಇಯರ್ಸ್ ಅಂತ ಹೇಳೋರು, ಐ ಅಪೋಸ್ ಅಪೀಸ್ಮೆಂಟ್ ಪಾಲಿಟಿಕ್ಸ್, ಐ ಅಪೋಸ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಆಸ್ ಈಕ್ವಲ್ ಸುಪ್ರೀಂ ಕೋರ್ಟ್. ಹಂಗೆ ಹೇಳಿ ಮೇಡಂ, ಹಂಗೆ ಹೇಳಿ ಮೇಡಂ, ಹಂಗೆ ಹೇಳಿ ಮೇಡಂ, ಸರ್ಕಾರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಗಟ್ಸ್ ಇದ್ದಿದ್ರಿಂದಾನೆ ಮುಸ್ಲಿಂ ಹೆಣ್ಣು ಮಕ್ಕಳ ಪರವಾಗಿ ಒಂದು ಒಳ್ಳೆ ಹಿತಾಸಕ್ತಿಯನ್ನ ವಹಿಸಿದ್ರು. ಯಾವ ಹಿತಾಸಕ್ತಿ? ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿದವ್ರು ನೀವು ಕೇಳಿ. ಇವತ್ತು ಮುಸಲ್ಮಾನ ಗಂಡಸರು ಮಾಡ್ತಾ ಇದ್ದಂತ ಅತ್ಯಾಚಾರ ಗುರುಗಳು ಏನು ಎಂತದ್ದು ಹಲಾಲ
ನಿಕಾ ಹಲಾಲ ಹೆಸರಲ್ಲಿ ಮತ್ತೆ ಗಂಡನಿಂದ ಸೇರ್ಬೇಕಾದ್ರೆ ಒಂದು ದಿನ ಧರ್ಮಗುರುವಿನ ಹೆಸರಲ್ಲಿ ಜೊತೆಗಲ್ಲಿ ಮಲಗಬೇಕು ಅನ್ನುವಂತ ಒಂದು ಇತ್ತೀಚೆಗೆ ಸ್ಟೋರಿ ನೋಡಿದ್ರಿ, ಅಂತದನ್ನ ನಾವು ಸಪೋರ್ಟ್ ಮಾಡಿದ್ರಿ. ಕಲಾಕಗೊಳಗಾದಂತ ಹೆಣ್ಣುಮಗಳು ಮತ್ತೆ ಮೊದಲ ಗಂಡನನ್ನ ಸೇರ್ಬೇಕಾದ್ರೆ ಒಂದು ದಿನದ ಮಟ್ಟಿಗೆ ಆ ಧರ್ಮಗುರುವಿನ ಈ ರಾಜಕಾರಣಿಗಳ ಸಮಸ್ಯೆನೇ ಇದೆ. ಒಂದ್ ನಿಮಿಷ ಬಿಟ್ಬಿಡ. ರಾಜಕಾರಣಿಗಳಿಂದಲೇ ದೇಶದಲ್ಲಿ ಸರ್ಕಾರ ಇರ್ತಕ್ಕಂಥದ್ದು. ಒಂದು ವಿರಾಮ ಇದೆ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ, ಒಂದ್ ವಿರಾಮ ಇದೆ. ಲೆಟ್ ಮೀ ಮೇಕ್ ಒನ್ ಥಿಂಗ್ ವೆರಿ ಕ್ಲಿಯರ್. ನೀವು ಇಲ್ಲಿ ಯಾರು ಮಾತನಾಡೋವಾಗಲೂ ನನ್ನ ಜೊತೆ ಮಾತನಾಡೋದಾದರೆ ಕೇರ್ಫುಲ್ ಆಗಿರಿ, ಬಿಕಾಸ್ ನಾನು ಅದನ್ನು ಓದಿರೋನು. ಲೆಟ್ ಮೀ ಮೇಕ್ ದಿಸ್ ಕ್ಲಿಯರ್. ನೀವು ಯಾರಾದರೂ ನನಗೆ ಕುರಾನ್ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ಸುಳ್ಳು ಹೇಳಕ್ಕೆ ಟ್ರೈ ಮಾಡಿದ್ರೆ ಆಗಲ್ಲ. ಐ ವಿಲ್ ಮೇಕ್ ಇಟ್ ವೆರಿ ಕ್ಲಿಯರ್ ಟು ಯು. ಅರ್ಥ ಆಯ್ತಲ್ಲ? ಐ ಆಮ್ ಮೇಕಿಂಗ್ ಇಟ್ ಕ್ಲಿಯರ್. ಆದ್ರಿಂದ ವೆಯ್ಟ್ ಮಾಡಿ ಒಂದ್ ನಿಮಿಷ, ಒಂದ್ ನಿಮಿಷ ತೇಜಸ್ವಿನಿ ಪ್ಲೀಸ್, ಒಂದ್ ಸೆಕೆಂಡ್, ಒಂದ್ ನಿಮಿಷ. ವಿ ನೋ ವಾಟ್ ಇಟ್ ಈಸ್. ಒಂದ್ ಸೆಕೆಂಡ್ ಪ್ಲೀಸ್. ಐ ಆಮ್ ಗೋಯಿಂಗ್ ಟು ಚಾಲೆಂಜ್ ಇಟ್. ಶರಿಯತ್ತಲ್ಲಾಗ್ಲಿ ಕುರಾನ್ ಪ್ಲೀಸ್ ವೆಯ್ಟ್. ಶರಿಯತ್ತಲ್ಲಾಗ್ಲಿ ಅಥವಾ ಕುರಾನಿಕ್ ಲಾಸ್ ಇಂದ ಡಿರೈವ್ ಆಗೋದು ಶರಿಯತ್ತಲ್ಲಿ. ಇಟ್ ಇಸ್ ನಾಟ್ ಎ ಸಪರೇಟ್ ಸ್ಕ್ರಿಪ್ಚರ್ ಬೈ ಇಟ್ ಸೆಲ್ಫ್. ಓಕೆ, ಇಟ್ ಇಸ್ ನಾಟ್ ಎ ಸಪರೇಟ್ ಸ್ಕ್ರಿಪ್ಚರ್ ಬೈ ಇಟ್ ಸೆಲ್ಫ್. ಕುರಾನಿಕ್ ಲಾಸ್ ಇಂದ ಡಿವೈಸ್ ಆಗಿ ಆಚೆಗೆ ಬರುವಂಥದ್ದು ಅದು ಪ್ರಾಕ್ಟೀಸಸ್ಸಲ್ಲಿ. ಹಾಗಾಗಿ ನಾನು ಹೇಳ್ತೀನಿ, ಒಂದು ನಿಮಿಷ ಇರಿ ದಯವಿಟ್ಟು. ನಾನು ಅದನ್ನು ಕೇಳ್ತೀನಿ, ಈಗ ಅವ್ರನ್ನ ಕೇಳದೇ ಇರಲ್ಲ ಅಂದ್ಕೊಂಡಿದ್ದೀನಿ. ಏನ್ರಿ ನೀವು ಎಲ್ಲಿದೆ ನನಗದನ್ನು ಚೂರು ಹೇಳ್ತೀರಾ ಅಂತ. ಐ ಆಮ್ ಗೋಯಿಂಗ್ ಟು ಆಸ್ಕ್ ಇಟ್. ವೆಯ್ಟ್, ಒಂದು ವಿರಾಮಕ್ಕೆ ಹೋಗಬೇಕು, ಆ ವಿರಾಮ ತಗೊಳ್ಳೇಬೇಕು. ತಗೊಳ್ಳೋಣ, ತಗೊಳ್ಳೋಣ ಸರ್. ಹಾಂ, ರೈಟ್. ಮಂಗಳೂರಿನಿಂದ ಒಬ್ಬರು ಗೆಸ್ಟ್ ಇದ್ದಾರೆ. ಏಕೆ ಕೋಕಿಲ್ಲ ಅವರು ಮಂಗಳೂರಿನಿಂದ? ಕುಕ್ಕಿಲ್ಲ, ಕುಕ್ಕಿಲ್ಲ. ಹಾಂ, ಓಕೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ವೆಲ್ಕಮ್ ಕಾರ್ಯಕ್ರಮಕ್ಕೆ. ನೀವು ಈ ಒಂದು ಜಡ್ಜ್ಮೆಂಟ್ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ಮೊದಲನೇದಾಗಿ ಏನು ಮಾಡಿಸ್ತೀರಿ? ಮೊದಲನೇದಾಗಿ ನನ್ನ ಹೆಸರನ್ನೇ ಅಪಭ್ರಂಶ ಮಾಡಿದ್ರಿ. ರಂಗನಾಥ್ ಸರ್ ಅವರು ಸರಿಪಡಿಸಿದ್ರು. ಕುಕ್ಕಿಲ್ಲ ಅವರೇ ಹೇಳಿ, ನನಗೆ ಪವಿತ್ರ ಕುರಾನ್ನಲ್ಲಿ ತಲಾಖನ ಸಿಸ್ಟಮ್ ಏನಿದೆಯೋ ಅದನ್ನು ವಿರೂಪಗೊಳಿಸಿದ ತ್ರಿವಳಿ ತಲಾಖ್ ಎಂಬ ಕಾರಣಕ್ಕಾಗಿ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ನೀಡಿದ ಆ ತೀರ್ಪು ನನಗೆ ಇಷ್ಟ ಆಗುವುದರ ಜೊತೆ ಜೊತೆಗೆ ನನಗೆ ಎರಡು ಸಾಧ್ಯತೆಗಳು ಅದರಲ್ಲಿ ಕಂಡುಕೊಂಡವು. ಅದರಲ್ಲಿ ಒಂದು ಏನು ಅಂತ ಹೇಳಿದ್ರೆ, ನಮ್ಮ ತೇಜಸ್ವಿನಿ ಅವರು ಕೂಡ ಹೇಳಿದ್ರು ಆಂತರಿಕ ಸುಧಾರಣೆ ಅನ್ನೋದು. ಬಹುಶಃ ಇಬ್ಬರು ನ್ಯಾಯಮೂರ್ತಿಗಳು ಕೆಹರ್ ಮತ್ತು ನಜೀರ್ ಅಹಮದ್ ಅವರು ಈ ವಿಷಯದಲ್ಲಿ ಒಂದಷ್ಟು ತಟಸ್ಥ ನಿಲುವು ತಾಳುವುದಕ್ಕೆ ಅಥವಾ ಅಸಾಂವಿಧಾನಿಕ ಎಂದು ಹೇಳದೇ ಇರುವುದಕ್ಕಿರುವ ಕಾರಣಗಳು ಏನಾಗಿರ್ಬೋದು, ನನಗೆ ಅನಿಸ್ತಾ ಇರುವುದು ಬಹುಶಃ ಒಂದು ಆಂತರಿಕ ಸುಧಾರಣೆಗೆ ಒಂದಷ್ಟು ಅವಕಾಶ ಕೊಡಬಹುದಿತ್ತು ಅಂತ ಅವ್ರಿಗೆ ಅನಿಸಿರಬಹುದು ಅಂತ ನನಗೆ ಅನಿಸ್ತಾ ಇದೆ. ಮೊದಲನೆಯದಾಗಿ ಮುಸ್ಲಿಂ ಸಮುದಾಯದಲ್ಲಿ 70 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ಸ್ವರೂಪ ಇತ್ತು ತಲಾಖ್ನದ್ದು, ಇವತ್ತು ಹಾಗಿಲ್ಲ.
ದೊಡ್ಡ ಮಟ್ಟದಲ್ಲಿ ಶೈಕ್ಷಣಿಕ ಸುಧಾರಣೆ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ವರದಕ್ಷಿಣೆಯ ವಿರುದ್ಧ ಮಸೀದಿಗಳಿಂದ ಹೋರಾಟ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಹೆಣ್ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಟಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಅವಧಿಯನ್ನು ಆಂತರಿಕ ಸುಧಾರಣೆಗಾಗಿ ನೀವು ತಲಾಖನ ವಿಚಾರದಲ್ಲಿ ಒಂದಿಷ್ಟು ಅವಧಿಯವರೆಗೆ ನಿಮಗೆ ನಾವು ಅವಧಿ ಕೊಡ್ತೇವೆ, ಯಾವುದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ನೀವು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಇಷ್ಟು ಅವಧಿಯ ಒಳಗೆ ಇದನ್ನು ನಾವು ಈ ಅನಿಷ್ಟವನ್ನು ನಾವು ಸಮುದಾಯದಿಂದ ದೂರ ಮಾಡ್ತೇವೆ ಅನ್ನುವ ಒಂದು ಗ್ಯಾರಂಟಿ ಕೊಡಬೇಕು. ಇಂತ ಅದು ಆಗದಿದ್ದರೆ ನಿಮ್ಮ ಮೇಲೆ ನಾವು ಕಾನೂನನ್ನು ಹೇರ್ತೇವೆ. ಆ ಬಳಿಕ ನೀವು ಕಾನೂನಿನ ಬಗ್ಗೆ ಮಾತಾಡಬಾರ್ದು. ಇಂತಹ ಒಂದು ಒಂದು ಒಂದಷ್ಟು ಸಮಜಾಯಿಷಿಕೆಯ ನಿಲುವಿಗೆ ಕೆಹರ್ ಮತ್ತು ನಜೀರ್ ಅಹಮದ್ ಅವರು ಒಗ್ಗಿಕೊಂಡ್ರು ಅನ್ನುವ ಅನುಮಾನ ನನಗೆ ಅವರು ಈ ವಿಷಯದಲ್ಲಿ ಕೊಟ್ಟ ತೀರ್ಪು ಅನಿಸ್ತಾ ಇದೆ. ಎರಡನೇದು ನನಗೆ ಈ ತೀರ್ಪಿನ ಹೇಗಾದರೂ ಮಾನ್ಯತೆ ರದ್ದಾಗಿದೆ, ಇದು ತ್ರಿವಳಿ ತಲಕ ರದ್ದಾಗಿದೆ. ಇನ್ನು ನನಗೆ ಅನಿಸ್ತಾ ಇರುವ ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಹುಶಃ ಇದರ ಬಗ್ಗೆ ಕಾನೂನು ರೂಪಿಸಬೇಕಾದದ್ದು ಕೇಂದ್ರದಲ್ಲಿರುವ ಈಗಿನ ಬಿಜೆಪಿ ಸರ್ಕಾರ. ನಾವು ಎಷ್ಟೇ ಹೇಳಿದ್ರು ಕೂಡ ಮುಸ್ಲಿಂ ಸಮುದಾಯದಲ್ಲಿ ಒಂದು ಬಗೆಯ ಅಭದ್ರತೆಯ ಅನುಮಾನದ ಭಾವ ಮೋದಿ ಸರ್ಕಾರದ ಮೇಲಿದೆ. ನಾವು ಎಷ್ಟು ಕೂಡ ತಿರಸ್ಕರಿಸಬಹುದು ಪ್ಯಾನೆಲ್ ಅಲ್ಲಿ ಕೂತು, ಆದ್ರೆ ನಿಜ ಸ್ಥಿತಿ ಆಗಿದೆ. ಅವರು ಸೂರ್ಯ ನಮಸ್ಕಾರವನ್ನು ಆರಂಭದಲ್ಲೇ ಬಂದು ಮುಸ್ಲಿಂ ಇಶ್ಯೂಗಳನ್ನು ಅವರು ಟಾರ್ಗೆಟ್ ಮಾಡಿದ್ದಾರೆ. ಅದು ಗೊತ್ತಿದ್ದ ಉದ್ದೇಶಪೂರ್ವಕವೋ ಅನುದ್ದೇಶಿತ ಪೂರ್ವಕವೋ ನನಗೆ ಗೊತ್ತಿಲ್ಲ. ಅಂತೂ ಈ ಉದ್ದಕ್ಕೂ ಅದು ಆಹಾರದ ಇಶ್ಯೂ ಆಗಿರ್ಬೋದು, ಸೂರ್ಯ ನಮಸ್ಕಾರ ಆಗಿರ್ಬೋದು, ಯೋಗ ಆಗಿರ್ಬೋದು, ಬೇರೆ ಬೇರೆ ದಾರಿಗಳಿವೆ. ಎಲ್ಲವನ್ನು ನಾನು ತಲಾಖ್ ಆಗಿರ್ಬೋದು, ಸಮಾನ ನಾಗರಿಕ ಸಂಹಿತೆಯ ಇಶ್ಯೂನಲ್ಲಿ ಕಾನೂನು ಆಯೋಗ ತಂದಿರುವ 16 ಪ್ರಶ್ನೆಗಳಾಗಿರ್ಬೋದು, ಇವೆಲ್ಲವನ್ನು ನೋಡುವಾಗ ನನಗೆ ಅನಿಸ್ತಾ ಇರುವುದು, ಬಹುತ್ವವನ್ನು ಒಪ್ಪದ ಒಂದು ಸರ್ಕಾರದ ಕೈಯಲ್ಲಿ ಕಾನೂನನ್ನು ರೂಪಿಸಲು ಕೊಟ್ಟರೆ ಅದರ ನಿಜ ಸ್ಥಿತಿ ಏನಾಗಬಹುದು, ಅದರ ಪೂರ್ವ ಸ್ಥಿತಿ ಏನಾಗಬಹುದು, ನಂತರದಲ್ಲಿ ಅದರ ಕಾನೂನನ್ನು ಹೇಗೆ ಅವರು ರಾಜಕೀಯ ಹಿತಕ್ಕಾಗಿ ಬಳಸಿಕೊಳ್ಬಹುದು, ಈ ಎರಡು ಸಾಧ್ಯತೆಗಳು ನನಗೆ ಕಾಣಿಸ್ತಾ ಇದೆ. ಈ ಎರಡು ಸಾಧ್ಯತೆಗಳ ಆಚೆಗೆ ಒಂದೊಳ್ಳೆಯ ಮಹಿಳಾ ಹಕ್ಕುಗಳನ್ನು ರಕ್ಷಿಸುವ ಒಂದೊಳ್ಳೆಯ ಕಾನೂನು ಬಂದರೆ, ಅಥವಾ ಅದಕ್ಕಾಗಿ ಮುಸ್ಲಿಂ ಸಮುದಾಯವನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಶರೀಯತ್ ಏನಿದೆಯೋ ಅದರ ಚೌಕಟ್ಟಿನ ಒಳಗೆಯೇ ನಾನು ಕಾನೂನು ತರುತ್ತೇನೆ ಅಂತ ಸರ್ಕಾರ ಹೇಳಿ ಅವರು ವಿಶ್ವಾಸವನ್ನು ಪಡ್ಕೊಂಡು ಮಾಡುವುದಾದ್ರೆ ಬಹುಶಃ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಲಾರದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಆಲ್ ರೈಟ್, ಏಕೆ ಕೊಕ್ಕಿಲ ಬರಹಗಾರರು ಮಂಗಳೂರಿನಿಂದ ಇಷ್ಟೊತ್ತು ಬಹಳ ಪೇಷಂಟ್ ಆಗಿ ಕಾದು ಅಂತಿಮವಾಗಿ ಒಂದು ದೀರ್ಘ ವಿವರಣೆಯನ್ನು ಕೊಟ್ಟಿದ್ದೀರಿ. ಐ ಅಕ್ಸೆಪ್ಟ್ ಯುವರ್ ಆರ್ಗ್ಯುಮೆಂಟ್ಸ್, ಬಟ್ ಐ ಹ್ಯಾವ್ ಎ ಸ್ಮಾಲ್ ಡಿಫರೆನ್ಸ್. ಅದನ್ನು ನಾನು ಆಮೇಲೆ ಬರ್ತೀನಿ ನಿಮ್ಮ ಹತ್ರಕ್ಕೆ ಅಂತ ಕಾಣುತ್ತೆ ಮಗದೊಮ್ಮೆ ಬಂದಾಗ. ಶ್ರೀ ಅನಂತ್ ನಾಯಕ್, ಸಾರಿ ನಾನು ಐ ವಾಸ್ ಅನೇಬಲ್ ಟು ಟೇಕ್ ಯುವರ್ ಫಸ್ಟ್ ಕಾಮೆಂಟ್, ದೀರ್ಘ ಕಾಲ ನಿಮ್ಮನ್ನು ಕೂರಿಸ್ಬಿಟ್ಟಿದ್ದೀನಿ ಅಂತ ಕಾಣಿಸ್ತಾ ಇದೆ. ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ಪ್ಲೀಸ್. ಬಹುಶಃ ಈ ಭಾರತ ದೇಶದ ಬ್ಯೂಟಿ ಒಂದೊಂದ್ಸಲ ಈ ತರದ ಪ್ರಕರಣಗಳಿಂದ ನಾವು ಅನೇಕ ಸಲ ನೋಡಿ. ಅದು ನೋಡಿ, ಈ ತರದ ಒಂದು ಆತಂಕದಲ್ಲಿ ಇಡೀ ನಿನ್ನೆ ಮೊನ್ನೆಯಿಂದ ನೋಡಿದಾಗ ಎಲ್ರಿಗೂ ಏನಾಗುತ್ತೋ ಅನ್ನಂಥದ್ದು ಇತ್ತು. ಬಟ್ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇವತ್ತು ಸುಪ್ರೀಂ ಕೋರ್ಟು ನಮ್ಮ ಎದುರುಗಡೆ ಇಟ್ಟಿದೆ. ಬಹುಶಃ ಅದು ಬರೀ ನಾವು ಅದನ್ನು ಮುಸ್ಲಿಂ ಸಮುದಾಯದ ಮಹಿಳೆಯರಿಗಷ್ಟೇ ಸೀಮಿತವಾಗಿ ನೋಡಿದೆ, ಅದು ಇಡೀ ದೇಶಕ್ಕೆ ಎಲ್ಲ ಸಮುದಾಯಗಳಿಗೂ ಕೂಡ ಅದನ್ನು ಅಪ್ಲೈ ಮಾಡೋದಕ್ಕೆ ಬೇಕಾಗುವಂಥ ರೀತಿಯ ಒಂದು ಗೌರವಯುತವಾದಂಥ ಸಲಹೆಯನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಮತ್ತು ಭಾಳ ಅಪಾಯಕಾರಿ, ಮಹಿಳಾ ವಿರೋಧಿ, ಸಂವಿಧಾನದ ವಿರೋಧಿ ಅಂತಂದೇಳಿ ನಾವೇನು ಚರ್ಚೆ ಮಾಡ್ತಾ ಇದ್ವಿ, ಅಂಥ ಒಂದು ಅಪಾಯಕಾರಿ ಪದ್ಧತಿಯನ್ನು ನಿರ್ಬಂಧಿಸುವಂಥ ತೀರ್ಮಾನಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಬಂದಿದೆ. ಭಾಳ ಹೆಮ್ಮೆ ವಿಷಯ. ಬಟ್ ಇಲ್ಲಿ ಪ್ರಶ್ನೆ ಇರೋದೇನೆಂದರೆ, ಈ ಮೂಲಭೂತವಾದ ಅಥವಾ ಮೂಲಭೂತವಾದಿ ಪ್ರಾಕ್ಟೀಸಸ್ಗಳು ಕ್ರಿಶ್ಚಿಯಾನಿಟಿಯಲ್ಲಿ ಇರ್ಬೋದು, ಹಿಂದೂಯಿಸಮಲ್ಲಿ ಇರ್ಬೋದು, ಅಥವಾ ಬೌದ್ಧಿಸಮಲ್ಲೂ ಇರ್ಬೋದು. ಬಟ್ ಇವತ್ತಿನ ಬೆಳಗ್ಗೆ ನಾನು ನೋಡ್ತಾ ಇದ್ದೇನೆ, ಅದನ್ನು ಸ್ವೀಕರಿಸುವಂಥ ಅಥವಾ ಸ್ವಾಗತಿಸುವಂಥ ತಿರಸ್ಕರಿಸುವಂಥ ಪ್ರಕ್ರಿಯೆ ಬಂದಾಗ ಬಹುತೇಕ ಮುಸ್ಲಿಂ ಸಮುದಾಯದ ಆಧುನೀಕರಣಗೊಂಡಿರುವಂತಹ ಇವತ್ತಿನ ಬೆಳೀತಾ ಇರುವಂಥ ಸಮಾಜಕ್ಕೆ ತೆರೆದುಕೊಳ್ಳುತ್ತಾರಂತಹ ಯುವಕರು ಅಥವಾ ಮಹಿಳೆಯರು, ವಿದ್ಯಾರ್ಥಿಗಳು ಯಾರಿದ್ದಾರೆ, ಇವರೆಲ್ಲರೂ ಇದನ್ನು ಗೌರವಯುತವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಧರ್ಮದ ಪ್ರಚಾರಕರು ಅಥವಾ ಧಾರ್ಮಿಕ ಸಂಸ್ಥೆಗಳಲ್ಲಿ ಭಾಳ ರಿಜಿಡ್ ಆಗಿ ಯೋಚನೆ ಮಾಡುವಂತಹ ಕೆಲವು ಜನ ಮಾತ್ರ ಇದನ್ನು ಬೆಳರಣಿಕೆಯಷ್ಟು ಜನ ಮಾತ್ರ ಇದನ್ನು ವಿರೋಧಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಇದರಲ್ಲಿ ಎರಡಿದೆ. ಒಂದು, ಕುಕ್ಕಿಲ ಅವರು ಹೇಳಿದಂಗೆ ಇಲ್ಲ, ಕಾನೂನು ರಚನೆ ಮಾಡೋದಕ್ಕೆ ಮುಸ್ಲಿಮರ ಅಥವಾ ಅಲ್ಪಸಂಖ್ಯಾತರ ವಿರೋಧಿ ಮನಸ್ಥಿತಿ ಇರುವಂತಹ ಬಿಜೆಪಿ ಪಕ್ಷದ ಸರ್ಕಾರಕ್ಕೆ ಕೊಟ್ಟಿದೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸುವುದು ಇರ್ಬೋದು. ಅದು ಆತಂಕ ಬೇರೆ, ಬಟ್ ಸುಪ್ರೀಂ ಕೋರ್ಟ್ ನಿರ್ಬಂಧ ಹೇರಿದ್ದಿದೆಯಲ್ಲ ತಲಾಖಿಗೆ, ಅದು ಭಾಳ ಅದು ಪಾಸಿಟಿವ್ ತ್ರಿವಳಿ ತಲಾಖಿಗೆ, ಅದು ಭಾಳ ಪಾಸಿಟಿವ್ ಆದಂಥ ಅಂಶ. ಮತ್ತು ತಲಾಖ್ ಮತ್ತು ತ್ರಿವಳಿ ತಲಾಖಿನ ಮಧ್ಯೆ ದೊಡ್ಡ ವ್ಯತ್ಯಾಸವೂ ಕೂಡ ಈಗಿದೆ. ಈಗಾಗಲೇ ಇಸ್ಲಾಮಲ್ಲಿ ಚರ್ಚೆ ನಡೆದಿದೆ, ಅನೇಕ ಜನ ಇಸ್ಲಾಮಿನ ಪಂಡಿತರೇ ಹೇಳಿದ್ದಾರೆ, ಇಸ್ಲಾಮಿನ ಯಾವುದೇ ಒಂದು ಭಾಗದಲ್ಲಿ ತ್ರಿವಳಿ ತಲಾಖಿನ ಪ್ರಸ್ತಾಪಗಳೇ ಇಲ್ಲ. ಯಾರೋ ಮೌಲ್ಯಗಳು, ಯಾರೋ ಪಂಡಿತರು, ಯಾರೋ ಧರ್ಮದ ಗುತ್ತಿಗೆ ಹಿಡ್ಕೊಂಡವರು ಇದನ್ನು ಸೇರಿಸಿದ್ದಾರೆ. ಸೇರಿಸಿದ ಕಾರಣಕ್ಕಾಗಿ ಅಮಾಯಕ ಮಹಿಳೆಯರು ಬಲಿಯಾಗಿದ್ದಾರೆ. ಅದಕ್ಕೆ ತಕ್ಷಣದಲ್ಲೇ ಮುನವರ್ ಹುಸೇನ್ ಅವರು ನೋ ಅಂತಿದ್ದಾರೆ, ನಾನು ಕಮ್ ಬ್ಯಾಕ್, ಬಟ್ ನಾನು ಸಾಯಿರ ಹತ್ರ ಒಂದು ಒಪಿನಿಯನ್ ತಗೊಳ್ಬೇಕಾಗಿ ಬರುತ್ತೆ, ಮತ್ತೆ ಮೇಡಮ್ ಅದನ್ನು ಕಂಟಿನ್ಯೂ ಮಾಡಬೇಕು ನಾನು ಈ ಸೈಡ್ನಲ್ಲಿ ಅಂತ ಕಾಣುತ್ತೆ. ಅದೊಂದು ವಿರಾಮ ಇದೆ, ಬಿಕಾಸ್ ಬೇರೆ ದಾರಿ ಇಲ್ಲ. ಬಟ್ ಲೆಟ್ ಮೀ ಮೇಕ್ ಒನ್ ಥಿಂಗ್ ವೆರಿ ಕ್ಲಿಯರ್.
ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ 6 ತಿಂಗಳ ಒಳಗಡೆ ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಕಾನೂನನ್ನು ರಚನೆ ಮಾಡಬೇಕು. ಆ ಕಾನೂನನ್ನು ರಚನೆ ಮಾಡಬೇಕು ಅಂದರೆ ಕಾಯಿದೆಯನ್ನು ತರಬೇಕು, ಕಾಯಿದೆ ಕಾನೂನು ಆಗಬೇಕು, ಕಾಯಿದೆಯನ್ನು ತರಬೇಕು. ಆದರೆ ಅದನ್ನು ಮಾಡುವಾಗ ಮುಸ್ಲಿಮರ ವೈಯಕ್ತಿಕ ಕಾನೂನುಗಳ ಸೂಕ್ಷ್ಮತೆಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಆಲ್ ರೈಟ್, ಒಂದು ವೇಳೆ ಇಟ್ಕೊಳ್ಳಿಲ್ಲ ಅಂತ ಅನ್ಕೊಳ್ಳೋಣ, ಒನ್ ಸೈಡೆಡ್ ಆಗಿ ಬಂತು ಅಂತ ಇಟ್ಕೊಳ್ಳೋಣ, ಅಗೈನ್ ಇಟ್ ಇಸ್ ಚಾಲೆಂಜಬಲ್ ಇನ್ ದ ಸುಪ್ರೀಂ ಕೋರ್ಟ್ ಆಫ್ ಎ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ. ಸಾಂವಿಧಾನಿಕವಾಗಿ ಈ ಕಾನೂನನ್ನು ಜಾರಿಗೆ ತಂದಿರುವುದು ಸರಿಯಲ್ಲ ಅನ್ನೋ ವಾದವನ್ನ ಮಗದೊಮ್ಮೆ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಕಾನೂನಿನಲ್ಲೇ ಜಾಗ ಇದೆ, ಅದರಲ್ಲಿ ಯಾವ ಸಮಸ್ಯೆನೂ ಇರಲಾರದು ಅಂತ ಕಾಣುತ್ತೆ. ಹಾಗಾಗಿ ಒಂದು ಕೇಂದ್ರ ಸರ್ಕಾರ ಅದರಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಸಾರಿ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಪಾಸ್ ಮಾಡಬೇಕಾದ್ರೆ ಏಕಪಕ್ಷೀಯವಾಗಿ ಒನ್ ಸೈಡೆಡ್ ಕಾನೂನು ತರೋದು ಅಷ್ಟು ಸುಲಭ ಅಲ್ಲ. ಒಂದು ವೇಳೆ ತಂದರೂ ಇಟ್ ವಿಲ್ ಗೆಟ್ ಚಾಲೆಂಜ್ ಇನ್ ದ ಸುಪ್ರೀಂ ಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಅಗೈನ್ ವಿಲ್ ಹ್ಯಾವ್ ಟು ಹ್ಯಾಂಡಲ್ ದಿಸ್ ಕೇಸನ್ನು ಮತ್ತೆ ಪುನಃ ಬರಬೇಕಾಗತ್ತೆ.